ಆಯ್ತಾ. ಸೊ ಧ್ಯಾನ ಮಾಡಿ ಉದ್ಧಾರ ಆಗಿದ್ರೆ ಎಲ್ಲ ಎಷ್ಟೊಂದು ಜನ ಉದ್ಧಾರ ಆಗ್ತಿದ್ರು. ಕ್ಲಾಸ್ ಒಂದು 10,000 ರೂಪಾಯಿ ಫೀಸ್ ಕೊಟ್ಟರೆ ಒಂದು ಧ್ಯಾನ ಹೇಳ್ಕೊಡ್ತಾರೆ, ಅದೇನು ಆಗಲ್ಲ. ಅದು ಒಂದು ಇನ್ನೊಂದು 20,000 ರೂಪಾಯಿ ಕೊಟ್ಟರೆ ಒಂದು ಇಷ್ಟು ಚಕ್ರಗಳನ್ನು ರಿಪೇರಿ ಮಾಡಿ ಕಳಿಸ್ತಂತ ಕಳಿಸ್ತಾರೆ, ಏನು ಉದ್ಧಾರ ಆಗಲ್ಲ. ಅದು ಶುದ್ಧ ಜ್ಞಾನದಿಂದಲೇ ಉದ್ಧಾರ ಆಗೋದು. ಜ್ಞಾನ ಹೇಗೆ ಬರುತ್ತೆ ಅದನ್ನು ಪುನಃ ಪುನಃ ಕೇಳಬೇಕು ಆಯ್ತಾ. ಇಲ್ಲ ನಾನು ಆ ಪ್ರವಚನ ಕೇಳ್ತೀನಿ ಈ ಪ್ರವಚನ ಎಲ್ಲ ನಿಮ್ಗೆ ಶುದ್ಧಾಗ ಆತ್ಮಜ್ಞಾನ ಹೇಳ್ಕೊಡ್ತಾರೆ, ಆ ಪ್ರವಚನ ಹೇಳ್ಕೊಡ್ತಾರೆ, ಇನ್ನೊಂದು ಹೇಳ್ಕೊಡ್ತಾರೆ, ಇನ್ನೊಂದು ಹೇಳ್ಕೊಡ್ತಾರೆ. ಆತ್ಮಜ್ಞಾನನೇ ಕೇಳಬೇಕು, ಪ್ರತಿ ಬೇರೆಯೂ ಕೇಳಕ್ಕೆ ಹೋಗ್ಬಾರ್ದು. ನೀವು ಆತ್ಮಜ್ಞಾನ ಕೇಳಿದ್ರೆ ಇನ್ನೇನು ಕೇಳಿದ್ರೆ ಇನ್ನೇನು ಹೋಗುತ್ತೆ ಮನಸ್ಸು. ಅವ್ರು ಹೇಳ್ತಾರೆ ಅಯ್ಯೋ ನೀವು ಸತ್ತ ಮೇಲೆ ನರಕಕ್ಕೆ ಹೋಗ್ತೀರಪ್ಪ ಅಂತ, ಮನಸ್ಸು ನಾನು ನರಕಕ್ಕೆ ಹೋಗ್ಬಿಡ್ತದೆ. ಇಲ್ಲ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀರ, ಆತ್ಮಜ್ಞಾನ ಬಗ್ಗೆ ಇಲ್ಲ ಮಾತು. ಆತ್ಮಜ್ಞಾನ ಶುದ್ಧ ಆತ್ಮಜ್ಞಾನ ಕೇಳಬೇಕು. ನಿಮಗೆ ಅನುಕೂಲ ಆಗಲಿ ಅಂತ ನಾನು ದಿನಾ ಟೈಮ್ ಸ್ಪೆಂಡ್ ಮಾಡಿ ಆಲ್ಮೋಸ್ಟ್ 3,000 ಟಾಕ್ಗಳನ್ನು ಕೊಡ್ತೇನೆ. ಅದನ್ನು ಕೇಳಿ ನೀವು ಒಂದೊಂದು ಕೇಳಿದಾಗಲೂ ಮನಸ್ಸಲ್ಲಿ ಅದು ಪರಿವರ್ತನೆ ಬರ್ತದೆ ಆಯಿತಾ. ಇದು ಕೇಳಿ ಪರಿವರ್ತನೆ ಆಗಬೇಕು, ಆಮೇಲೆ ಕಣ್ಣು ಮುಚ್ಕೊಂಡ್ರೆ ಮನಸ್ಸು ಸೈಲೆಂಟ್ ಆಗ್ಬಿಡ್ಬೇಕು ತನಷ್ಟೇ. ನಾನು ಪ್ರಯತ್ನ ಮಾಡ್ತಿದ್ದೀನಿ, ನೀವು ಇನ್ನೂ ಅದು ಇದು ಶುದ್ಧ ಆಗಿಲ್ಲ ಮನಸ್ಸು, ಜ್ಞಾನ ಬಂದಿಲ್ಲ ಪೂರ್ತಿಯಾಗಿ. ನಾನು ಇನ್ನೂ ಪ್ರಯತ್ನ ಮಾಡ್ತಿದ್ದೀನಿ, ನಿಮಗಿನ್ನೂ ಅದು ಅಲ್ಲಿ ಕೂತ್ಕೊಂಡಿದೆ ಅಜ್ಞಾನ. ಗೊತ್ತಾಯ್ತಾ? ಅಜ್ಞಾನ ಹೋಗ್ಬೇಕಾದ್ರೆ ಜ್ಞಾನದಿಂದ ಹೋಗಿದ್ದೀನಿ ಎಲ್ಲ ಹೋಗ್ಬೇಕು. ಏನಾದ್ರೂ ಮಾಡುವಾಗ ನಾನು ನಾನು ಮಾಡಿದ್ದು ಅಂತ ಮೊದಲೆಲ್ಲ ದೇಹ ಭಾವದಲ್ಲಿ ಯೋಚನೆ ಮಾಡ್ತಿದ್ವಿ, ಈಗ ಸಾಕ್ಷಿ ಭಾವದಿಂದ ನೋಡಕ್ಕೆ ಪ್ರಯತ್ನ ಮಾಡೋದು ಯಾರು? ಪ್ರಯತ್ನ ಮಾಡೋದು ಯಾರು? ಅಲ್ಲ, ಪ್ರಯತ್ನ ಮಾಡ್ತಾ ಇರೋದು ಯಾರು? ನಾನೊಂದು ಹೇಳ್ಬಿಡಿ, ನಾನು ಹೇಳ್ತೇನೆ. ಸಾಕ್ಷಿ ಪ್ರಯತ್ನ ಮಾಡ್ತದ? ಮತ್ತೆ ಪ್ರಯತ್ನ ಮಾಡೋದು ಯಾರು? ನಾನಂದ್ರೆ ಯಾರು ಇವಾಗಾದ್ರೆ? ತುಂಬಾ ಕ್ವಶನ್ ಹಾಕೊಳ್ತಾ ಇರ್ತೀನಿ ಗುರುಜಿ, ಆಗುವವುಗಳ ವಿಷಯಗಳಲ್ಲಿ ಎಲ್ಲಿ ನಾವು ಕರೆಕ್ಟ್ ಆಗಿ ತಗೋಬೇಕು ಮೈಂಡ್ಗೆ, ಎಲ್ಲಿ ಬಿಡ್ಬೇಕು, ಇದು ಕ್ವಶನ್ ಮಾರ್ಕ್ ಹಾಕೊಳ್ತಾನೆ ಇರ್ತೀನಿ. ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹಿಂದೆ ಓಡ್ತಾನೆ ಇದ್ದೀನಿ. ಅಂದ್ರೆ ನಾನಂದ್ರೆ ಯಾರು? ನೀವೇ ಕ್ವಶನ್ ಮಾರ್ಕ್ ನಾನು ಅಂತ ಅದೇ ಕ್ವಶನ್ ಮಾರ್ಕ್. ಎಲ್ಲಿ ತಪ್ಪು ನಡೀತಾ ಇದೆ, ನಮ್ಮಿಂದ ಎಲ್ಲ ಹೋಗ್ತೈತೆ, ನಾವ್ ಎಲ್ಲಿಂದ ನೆಮ್ಮದಿ ತಗೋಬೇಕು ನೋಡಿ. ಮೆಡಿಟೇಷನ್ ನಮ್ಮಿಂದ ತಪ್ಪು ಆಗುದೇ ಇಲ್ಲ, ಮನಸ್ಸು ಯಾವಾಗಲೂ ಸರಿ ಕೆಲಸ ಮಾಡಲ್ಲ, ಮನಸ್ಸು ಯಾವಾಗಲೂ ತಪ್ಪೇ. ನಾನು ಆತ್ಮಕ್ಕೆ ಹೋಗ್ಬೇಕು, ಪುನಃ ಪುನಃ ನಾ ಆತ್ಮ ತಗೋಬೇಕು, ಅವಲ್ಲ ರಿಪೇರಿ ಆಗೋದು ಮನಸ್ಸು. ಅದು ರಿಪೇರಿ ಆಗ್ತಾನೆ ಇದೆ. ಸ್ವಲ್ಪ ತಿಳಿವಳಿಕೆ ಬಂದಿದೆ. ವೆರಿ ಗುಡ್. ಲೈಫಲ್ಲಿ ವೆರಿ ಗುಡ್. ಈ ಮಕ್ಕಳಲ್ಲಿ ಮನೆಯಲ್ಲಿ ಏನಾದ್ರೂ ಆದಾಗ, ಸಮಾಜದಲ್ಲಿ ನಮ್ಗಾದಾಗ ಎಲ್ಲಿ ತಪ್ಪಾಗ್ತಾ ಇದೆ, ಇದು ನಾವು ಅದನ್ನು ಆಲೋಚಿಸುವಷ್ಟು ಶಕ್ತಿ ಸ್ವಲ್ಪ ಈಗ ಬರ್ತಾ ಇದೆ, ಫುಲ್ ಬಂದಿಲ್ಲ. ಓಕೆ, ಬರ್ತಾ ಇದೆ. ವೆರಿ ಗುಡ್. ನಿಮಗೆ ಹೇಳಿದ್ರಾ ಇಲ್ಲ, ನಾನು ಯಾರು ಅಂತ ಆಟೋಮ್ಯಾಟಿಕ್ ಆಗಿ ಕಾಂಪಸ್ ನಾರ್ತ್ ತರ ಹೋಗ್ತಾ ಇರುತ್ತೆ. ಹೋಗ್ತಾ ಇರುತ್ತೆ, ಸಾಕಷ್ಟು. ಸೊ ನೋಡಿ, ಇದು ಇದು ನಿಮ್ಮ ಬೇರೆ ಯಾವ ಕ್ಲಾಸ್ನ ಹೋಗುವ ಅಲ್ಲ. ನಿಮಗೆ ಚಕ್ರದ ಬಗ್ಗೆ ಅಂತ ರೇಖೆ ಹೇಳಿದ್ರೆ ಅದೊಂಥರ ಚಾಕ್ಲೇಟ್ ಕೊಟ್ಟಾಗಿ, ಪೆಪರ್ಮಿಂಟ್ ಕೊಟ್ಟಾಗಿ ಕ್ಲಾಸಿಗೆ ಬನ್ನಿ ಅಂತ ಅಷ್ಟೇ. ಇದು ಚಕ್ರ ಎಲ್ಲ ಕಿತ್ಕೊಂಡು ಹೋಗೋ ಚಕ್ರ ಇದೆ ಕ್ಲಾಸ್. ಇಲ್ಲಿ ಚಕ್ರಗಳೆಲ್ಲ ರಿಪೇರಿ ಆಗಲ್ಲ, ಚಕ್ರಗಳ ಕಿತ್ಕೊಂಡು ಹೋಗ ಆಯ್ತಾ. ಪಾಪ, ನೀವು ಸುಮ್ಮನೆ ಆತ್ಮಜ್ಞಾನ ಕ್ಲಾಸ್ ಅಂತ ಹೇಳಿದ್ರೆ ಬರಲ್ಲ ಅಂತ ಹೇಳ್ಬಿಟ್ಟು ರೇಖಾ ಅವ್ರು ಚಕ್ರದ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಆತ್ಮಜ್ಞಾನ ಅಂದ್ರೆ ನಿಮಗೆ ಗೊತ್ತಿಲ್ಲ. ಆತ್ಮಜ್ಞಾನ ಅಂದ್ರೆ ಮನಸ್ಸು ಶುದ್ಧ ಆಗ್ಬಿಟ್ಟು, ಮನಸ್ಸು ದೇಹ ಮೀರಿಬಿಟ್ಟು, ನಾನು ಬ್ರಹ್ಮಸ್ವರೂಪಿ, ನಾನು ಶಿವಸ್ವರೂಪಿ ಆಗದೆ ಆತ್ಮಜ್ಞಾನ. ಯಾವ ಚಕ್ರ ರಿಪೇರಿ ಮಾಡಿದ್ರು ಆಗಲ್ಲ, ಅದು ಚಕ್ರ ಎಲ್ಲ ಕಾಲಿ ಟೈರ್ ಪಂಚರ್ ಆದಾಗೆ, ಅದು ಅವೆಲ್ಲ ಅದು ಎಷ್ಟು ರಿಪೇರಿ ಮಾಡಿದ್ರು ಅಷ್ಟೇ ಅದು ಕತೆ ಆಯ್ತಾ. ಅದನ್ನು ಬಿಟ್ಬಿಡ್ಬೇಕು, ನಾನು ಆತ್ಮ ಅಂತ ಪುನಃ ಪುನಃ ಹೋಗ್ಬೇಕು ಆಯ್ತಾ. ಇದು ಆತ್ಮಜ್ಞಾನದ ಕ್ಲಾಸು, ಈ ಆತ್ಮಜ್ಞಾನದ ಕ್ಲಾಸು. ನಾನು ಧ್ಯಾನ ಮಾಡಿ ಆತ್ಮಜ್ಞಾನ ಪ್ರಾರ್ಥನೆ ಮಾಡ್ತಾನೆ ಆಗಲ್ಲ ಆಯ್ತಾ. ಎಷ್ಟೋ ಜನ ಮಾಡ್ತಾರೆ, ಅವ್ರ ಸ್ವಭಾವ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಧ್ಯಾನ ಮಾಡ್ತೇವೆ ಅಂತ. ಸೊ ಧ್ಯಾನ ಮಾಡಿ ಆಗೋದಿಲ್ಲ, ಆ ಧ್ಯಾನಕ್ಕೆ ಮೊದಲು ಜ್ಞಾನ ಬೇಕು. ಎಲ್ಲೆಲ್ಲ ನಾವು ತಪ್ಪು ತಿಳುವಳಿಕೆ ಇದೆ, ಯಾಕೆ ಸಮಾಜದಲ್ಲಿ ನಾವು ಅಜ್ಞಾನ ಕಲ್ತು ಬಿಟ್ಟಿದ್ರೆ ಅದನ್ನು ನೀವು ಕೇಳಬೇಕು. ಬೇರೆ ಬೇರೆ ರೀತಿಯಲ್ಲಿ ನಾನು ಹೇಳಿದ್ದೇನೆ, ಆಲ್ಮೋಸ್ಟ್ 3,000. ಏನು ನಾವು ಗಾಯತ್ರಿ ಕೃಪೆ ಮಾಡಿದರೆ ಇನ್ನೊಂದು 5,000 ಟಾಕ್ಸ್, ಒಂದು 8,000 ಟಾಕ್ಸ್ ಆಗ್ಬಿಡ್ತಾವೆ ನಿಮಗೆ. ಗಾಯತ್ರಿ ಬೆಳಗ್ಗೆ ದಿನ ಬಂದರೆ ಒಂದು ಇನ್ನೊಂದು ಟಾಕ್ ಹೇಳಿ ಅಂತ ಕೂತ್ಕೊಳ್ತಾರೆ. ಸೊ ಸರಿ ಹೇಳ್ತಾ ಇದ್ದೆ ನಾನು. ಸೊ ಎಲ್ಲ ಗಾಯತ್ರಿಗೆ ಭಾಳ ಥ್ಯಾಂಕ್ಫುಲ್ ಆಗಿರ್ಬೇಕು, ಅವ್ರು ಬಿಡೋಲ್ಲ ನಾನು ಅವ್ರ ಒಂಥರ ಬೆನ್ನು ಬಿಡದ ಬೇತಾಡಿದ್ದಾಗೆ.
ಸೊ ನೀವು ಮಾಡಿದ್ರೆ ನಿಮ್ಗೆ ಎಲ್ಲ ಬರೋ ಪುಣ್ಯ ಗಾಯತ್ರಿ ಫುಲ್ ಶೇರ್ 10%. ಸೊ ಹೀಗೇನಾಗುತ್ತೆ ನೋಡಿ, ಆತ್ಮಜ್ಞಾನ ಬಿಟ್ಟು ಬೇರೆ ಏನು ಕೇಳಿದ್ರು ನೀವು ವ್ಯರ್ಥ. ಆಯ್ತಾ, ನಾನು ರಾಮಾಯಣ ಕೇಳ್ತೇನೆ ಅವೆಲ್ಲ ಸಣ್ಣ ಮಕ್ಕಳಿಗೆ, ಅದು ಪ್ರೈಮರಿ ಸ್ಕೂಲು. ನಾನು ಮಹಾಭಾರತ ಕೇಳ್ತೇನೆ ಅದು ಮಿಡ್ಲ್ ಸ್ಕೂಲು. ಆಯಿತಾ, ನಾನು ಭಗವದ್ಗೀತೆ ಕೇಳ್ತೇನೆ ಅದು ಹೈಸ್ಕೂಲು ಕಾಲೇಜು. ಆಯಿತಾ, ನಾನು ಬ್ರಹ್ಮಸೂತ್ರ ಓದ್ತೇನೆ ಅದು ಕಾಲೇಜ್ ಹಂತ. ಕಡೆಗೆ ಉಳಿಯೋದು ಆತ್ಮಜ್ಞಾನ ಮಾತ್ರ. ನೀವೀಗ ಆತ್ಮಜ್ಞಾನ ಕ್ಲಾಸಿಗೆ ಬಂದಿದ್ದೀರಿ, ಪುನಃ ಪುನಃ ಹೋಗಿ ಹೋಗಿ ಮಿಡ್ಲ್ ಸ್ಕೂಲು, ಪ್ರೈಮರಿ ಸ್ಕೂಲು, ಸೈಕಲ್ ಹೊಡಿತಾ ಹೋಗ್ಬಿಡಿ. ಆಯಿತಾ, ಇದು ಫೈನಲು. ಇದು ಬಿಟ್ಟು ಮುಂದೆ ಏನಾದರೂ ಇದೆಯಾ? ಇಲ್ಲ. ನಾನು ಧ್ಯಾನ ಮಾಡಿ ಫುಲ್ಲು ದಿನಕ್ಕೆ ಈಗ ಅರ್ಧ ಗಂಟೆ ಧ್ಯಾನ ಮಾಡ್ತೇನೆ, ಒಂದು ದಿವಸ 2 ಗಂಟೆ ಧ್ಯಾನ ಮಾಡಿದ್ರೆ ಉದ್ಧಾರ ಆಗ್ತೇನೆ, ಆಗೋದಿಲ್ಲ. ಆಯಿತಾ, ಅವಾಗೇನಾಗುತ್ತೆ, ಮನಸ್ಸು ಮೇಲೆ ಪ್ರೆಷರ್ ಆಗ್ತೀರಿ ನೀವು, ಮನಸ್ಸು ಮೇಲೆ ಫೋರ್ಸ್ ಆಗ್ತೀರ. ಮನಸ್ಸು ಮೇಲೆ ಫೋರ್ಸ್ ಆಗಬಾರ್ದು, ಮನಸ್ಸು ಸಹಜವಾಗಿ ಅದು ಅಜ್ಞಾನ ಕಳ್ಕೊಂಡು ಮನಸ್ಸು ಸಹಜವಾಗಿ ಸೈಲೆಂಟಾಗಿ ಕೂತ್ಕೋಬೇಕು. ಆಯ್ತಾ, ಅಂದರೆ ಅದು ನ್ಯಾಚುರಲ್ ಹೋಗಬೇಕು ಸಹಜವಾಗಿ. ಹಾಂ, ರೈಟ್. ಆಯಿತಾ, ನಿಮಗೆ ಫೋರ್ಸ್ಫುಲಿ ಮಾಡಲಿಕ್ಕೆ ಭಾಳ ವಿಧಾನ ಇದ್ದಾವೆ ನೋಡಿ. ಬ್ರೀತಿಂಗ್ ಮಾಡಿದರೆ ಮನಸ್ಸು ಸ್ವಲ್ಪ ಸೈಲೆಂಟ್ ಆಗುತ್ತೆ. ಅದೆಲ್ಲ ಏನು ಬರ್ತಾ, ಅದು ಬಲ ಪ್ರಯೋಗ, ದ ಫೋರ್ಸ್. ಆತ್ಮಜ್ಞಾನ ಆಗಲ್ಲ. ಆತ್ಮಜ್ಞಾನ ಸಹಜವಾಗಿ ಅಜ್ಞಾನ ಹೋಗ್ತಾ ಇದ್ದಾಗೆ ಮನಸ್ಸು ಶಾಂತವಾಗಿ ತೋರ್ತದೆ. ಆಯಿತಾ, ನೀವು ಎಷ್ಟು ಹೊತ್ತು ಬೇಕಾದ್ರೆ ಶಾಂತವಾಗಿ ಕೂತ್ಕೋಬೋದು. ನಾನು ಫೋರ್ಸ್ ಆಗ್ತಾ ಇದ್ದೇನೆ ಅಂತ ಹೇಳಿದೆ ನಿಮಗೆ, ನಮ್ಗೆ ಇನ್ನು ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಜ್ಞಾನ ಇನ್ನೂ ಅರ್ಥ ಆಗದ ವಿಷಯಗಳಿದ್ದಾವೆ ಬೇಕಾದಷ್ಟು. ಆಯಿತಾ, ಅದು ಎಲ್ಲಂದ್ರೆ ನನಗೆ ಹುಡುಕಬೇಕಾಗಲ್ಲ, ಯಾಕಂದ್ರೆ ನೀವು ಕ್ಲಾಸಲ್ಲಿ ಎಷ್ಟು ಜನ ಇದ್ದೀರಾ. ನೀವು ಅದಕ್ಕೆ ನನಗೆ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಎಲ್ಲ ರೀತಿಯ ಉತ್ತರಗಳಿಗೆ ಕೊಟ್ಟು ಕ್ಲಾಸ್ ಮಾಡಿದ್ದೇನೆ. ಅದರಲ್ಲಿ ನೀವು ಹುಡ್ಕೊಂಡು ನಿಮ್ಗೆ ಯಾವ ಉಪಯೋಗಕ್ಕಾಗುತ್ತೋ ಹುಡ್ಕೊಂಡು ನಿಮ್ಮ ಮನಸ್ಸು ಶಾಂತ ಮಾಡಬೇಕು. ಇಲ್ಲದಿದ್ದ ಏನಾಗುತ್ತೆ, ನೀವು ನಾನು ಮನಸ್ಸು ಕೂತ್ಕೊಳ್ತೇನೆ ಸ್ವಲ್ಪ ಶಾಂತ ಆಗುತ್ತೆ ಅನ್ನೋ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ ಅರ್ಥ ನಿಮಗೆ ಜ್ಞಾನ ಸರಿಯಾಗಿ ಬಂದಿಲ್ಲ ಅಂತ. ಆಯಿತಾ, ಜ್ಞಾನ ಸರಿಯಾಗಿ ಬರ್ತಿದ್ದಾಗೆ ಮನಸ್ಸು ರೈಟ್. ಇದು ಹೇಗೆ ಗೊತ್ತಾ, ಮಗು ತಾಯಿಗೆ ಮಗು ಹೇಳ್ತಾರೆ ಇವರ ಅಪ್ಪ ಕಣಪ್ಪ ಅಂತ. ಮುಗೀತು, ಜ್ಞಾನ ಬಂತು, ಯಾವಾಗಲೂ ಅಪ್ಪ ಅಪ್ಪ ಅಂತ ಹೇಳ್ಕೊಳ್ತಾರೆ. ಇವರ ಅಪ್ಪ ಕಣಪ್ಪ ಅಂತ ತಾಯಿಗೆ ಮಗುವಿಗೆ ತಾಯಿ ಹೇಳಿದ್ಲು. ಆಯ್ತಮ್ಮ, ನಾಳೆಯಿಂದ ಅಪ್ಪ ಅಂತ ಹೇಳಿ ಅಪ್ಪ ಅಂತ ತಿಳ್ಕೊಳ್ಳಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ರೆ ಅವಳಿಗೆ ಅರ್ಥ ಆಯ್ತಾ? ಅದೊಂದ್ಸಲ ಗೊತ್ತಾಯ್ತು, ನಾಳೆಯಿಂದ ಪ್ರಶ್ನೆ ಬರಲ್ಲ. ನಿಮಗೆ ಪ್ರಶ್ನೆ ಬರ್ತಾ ಇದೆ ಅಂತ ಅರ್ಥ ನಿಮ್ಗೆ ಗೊತ್ತಾಗಿಲ್ಲ ಅಂತ ಪೂರ್ತಿ. ಗೊತ್ತಾಯ್ತಾ? ಇದು ಧ್ಯಾನದ ಕ್ಲಾಸು ಅಲ್ಲ, ಇದು ಇದು ಶುದ್ಧ ಜ್ಞಾನದ ಕ್ಲಾಸು. ನಿಮಗೆ ಕಡೆಗೆ ಅದು ಸ್ವಲ್ಪ ಧ್ಯಾನ ಮಾಡಲಿ ಅಂತ ನಾನು ಕೊಡ್ತಿದ್ದೇನೆ. ಶುದ್ಧ ಜ್ಞಾನ ಕ್ಲಾಸಲ್ಲಿ ಜ್ಞಾನ ಬರ್ತಾ ಇದ್ದಾಗೆ ಮನಸ್ಸು ನಷ್ಟಾನು ಶಾಂತಿ ಆಗುತ್ತೆ. ಗೊತ್ತಾಯ್ತಾ? ದಿಸ್ ಇಸ್ ನಾಟ್ ಎ ಧ್ಯಾನ ಮೆಡಿಟೇಷನ್ ಕ್ಲಾಸ್ ಇಟ್ ಆಲ್. ದಿಸ್ ಚಕ್ರ ಕ್ಲಾಸು ಅಲ್ಲ. ಚಕ್ರ ಕ್ಲಾಸನ್ನು ನಿಮಗೆ ಯಾಕೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರಲಿ ಅಂತ ಇಟ್ಟಿದ್ದೇನೆ ಅಷ್ಟೇ. ಫುಲ್ ಆತ್ಮಜ್ಞಾನ ಕ್ಲಾಸ್ ಮಾಡ್ಕೊಳ್ಳಿ. ಇವತ್ತು ಇವ್ರು ಏನೋ ಗುರುಗಳು ಏನೋ ಒಂದು ಆತ್ಮ ಅದ ಪರಮಾತ್ಮ ಕಣ್ಣಿ ಕಾಣಲ್ಲ, ನಾವು ಚಕ್ರ ಆದ ಕಾಣತ್ತಿರೋ ಅಂತ ಹೇಳಿದ. ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಮುಂಚೆ ಕಂಪೇರ್ ಮಾಡಿದಾಗೇನೆ, ಈಗ ಕೆಲ ಸಂದರ್ಭಗಳಲ್ಲಿ ಮನಸ್ಸು ಪ್ರಶ್ನೆ ಮಾಡುತ್ತೆ, ವಿಚಾರ ಮಾಡೋಕೆ ಆಸ್ಪದ ಆಗ್ತಾ ಇದೆ. ಹೇಳೋಕಂತ ಗೊತ್ತಿಲ್ಲ ಸರ್, ಕ್ಲಾಸ್ ಮುಗಿತಾಗಿದ್ರೆ. ಅಲ್ಲ, ಇನ್ನ ಎಷ್ಟೋ ಅನ್ನಿಸ್ತಾ ಇರುತ್ತೆ, ತಿದ್ಕೋಬೇಕು ನಮ್ಮನ್ನ, ನಾವು ತಿದ್ಕೋಬೇಕು ಅನ್ನಿಸ್ತಾ ಇರುತ್ತೆ. ಆದ್ರೆ ಯಾವ ರೀತಿ ಹೇಳೋದು ನಮ್ಮನಂದ್ರೆ ಯಾರನ್ನ, ಯಾರ್ಯಾರು ಇದಾರೆ ನಿಮ್ ನಮ್ಮಲ್ಲಿ? ಅಲ್ಲ, ನಾವು ಮಾಡೋ ಕೆಲ್ಸಗಳು ನಾವಂದ್ರೆ ಯಾರು? ಈಗ ನಾವು ನಾವು ಅಂದ್ರೆ ಯಾರು ಅಂತ ನಂಗೆ ಗೊತ್ತಾಗಲ್ಲ. ಎಷ್ಟು ನಾವು ಅಂದ್ರೆ ಹೋಲ್ಸೇಲ್ ಇಲ್ಲಿರೋರೆಲ್ಲ ಸೇರಿಸಿದ್ರು, ನಿಮ್ ಗಂಡನ್ ಸೇರಿಸಿದ್ರು, ಮಕ್ಕಳನ್ನ ಸೇರಿಸಿದ್ರು, ಯಾರು ನಾವು ಅಂದ್ರೆ ಎಷ್ಟು ಜನ ಸೇರಿಸಿದ್ರು ನೀವು? ನಮ್ಮನ್ನಂದ್ರೆ ಯಾರು, ನನ್ನಂದ್ರೆ ಯಾರನ್ನ, ಈ ನಾನಂದ್ರೆ ಯಾರು? ನಾನು ಹೇಳೋ ಪ್ರಕಾರ ನಿಮ್ಗೆ ವೆರಿ ಗುಡ್. ಓಕೆ, used to just
let the thoughts go or not affect. So thoughts are, I should not take thoughts as real. Thoughts come and go. Thoughts are useful, right? Mm-hmm. But they are not real. What is real? The silence is real. Silence is real. Atma is real. Mm-hmm. I am the Atma, right? Mm-hmm. So that is real. Mm-hmm. Everything else comes and goes. Yeah. Okay? What comes and goes? ಆಯ್ತಾ, ಬರ್ತಾ ಹೋಗ್ತಾ ಇರೋದ್ಬಿಟ್ಟು ನೀವು ಎಷ್ಟು ತಲೆ ಕೆಡಿಸ್ಕೊಳ್ತೀರಪ್ಪ? ಆ ಅವು ಬರ್ತಾ ಹೋಗ್ತಾ ಇರೋರು ಬರ್ತಾವೆ ಅಂತ ಹೋಗ್ತಾ ಇರ್ತಾರೆ, ಅದ್ರ ಬಗ್ಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ? ಸದಾಕಾಲ ಇದ್ದವ್ರನ್ನ ಮರ್ತು ಬಿಡ್ತಾರಲ್ಲ, ಸದಾಕಾಲ ಇರೋದು ಆತ್ಮ. ಆಲ್ವೇಸ್ ದಿಸ್ ಆತ್ಮ. ಯು ಫರ್ಗೆಟ್ ಆತ್ಮ ಅಂಡ್ ಯು ಆರ್ ಸೋ ವರಿಡ್ ಅಬೌಟ್ ಎಂಟರ್ಟೈನಿಂಗ್ ದಿ ಗೆಸ್ಟ್ ವಿಚ್ ಆರ್ ಕಮಿಂಗ್ ಥಾಟ್ಸ್. ಬಂದ್ರೆ ಹಿಡ್ಕೊಂಡು ಅವ್ರಿಗೆ ಅವ್ರ ಪಾದ ಪೂಜೆ ಯೋಚನೆಗಳು ಏನೋ ನಾನು ಈಗ ಮಾಡಬಾರ್ದಾಗಿತ್ತು ಯೋಚನೆ ಬಂದು ಯೋಚನೆ ಅಂತ ಬನ್ನಿ ಅದಕ್ಕೆ ಪಾದ ಪೂಜೆ ಮಾಡಿಬಿಟ್ಟು ಅಯ್ಯೋ ಎಷ್ಟು ಪ್ರೀತಿಯವರು ಅಂತ ಕಟ್ಟೆ. ಯು ಆರ್ ಹೋಲ್ಡಿಂಗ್ ಆನ್ ಟು ಥಾಟ್ಸ್ ಲೈಕ್ ಗೆಸ್ಟ್ ಲವಿಂಗ್ ಗೆಸ್ಟ್ ಬೇರೆ ಆತ್ಮ ದೇವತೆ ಯಾರು ಅದನ್ನು ಕೇರ್ಲೆಸ್ ಆತ್ಮವನ್ನು ಬಿಟ್ಟಾಗ್ಬಿಟ್ರೆ ಸದಾಕಾಲ ಇರುವ ಆತ್ಮವನ್ನು ಬಿಟ್ಟಾಗ್ಬಿಟ್ಟು ಬರ್ತಾ ಹೋಗ್ತಾ ಇರೋ ಯೋಚನೆ ಗಟ್ಟಿಯಾಗಿಟ್ಕೊಂಡು ಅದ್ರ ಮೇಲೆ ಏನು ಪ್ರೀತಿ ಆಹಾ ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂತ ಅಷ್ಟು ವರ್ಷ ಆಲೋಚನೆ ಮಾಡೋದು. What is hiding? Atma is hiding. These thoughts are like coming in front and hitting us. Who is that us? Me. Who is that me? Who is that me? Ghost. It doesn't exist. Then who is that me? See, nodeppa. ನಿಮಗೆ ಇಲ್ಲಿ ಎಲೆಕ್ಟ್ರಿಸಿಟಿ ಬಲ್ಬ್ ಇದ್ದ ಲೈಟ್ ಇದ್ದಾಗ ಇದೆಲ್ಲ ಕಾಣ್ತಾ ಇದೆ ಅಲ್ವಾ. ಸೊ ಲೈಟ್ ಇಲ್ದಿದ್ರೆ ಅಯ್ಯೋ ಲೈಟ್ ಇಲ್ಲ ಅಂತ ಹೇಳ್ತೀರ, ಇದ್ದಾಗ ಕ್ಯಾರೇ ಇಲ್ಲ ಗೊತ್ತಾಯ್ತಾ, ಇದ್ದಾಗ ಕ್ಯಾರೇ ಮಾಡಲ್ಲ, ಬೆಲೆ ಇಲ್ಲ, ಸುಮ್ಮನೆ ಕೂತು ಎಲ್ಲ ವ್ಯಾಪಾರ ಮಾಡ್ತಾ ಇರ್ತೀರ. ಲೈಟ್ ಹೋದ್ರೆ ಓ ಲೈಟ್ ಹೋಯ್ತು ಹೋಯ್ತು ಅಂತ. ಆತ್ಮ ಲೈಟ್ ಇದ್ದಾಗೆ ಆತ್ಮ ಜ್ಯೋತಿ ಸದಾಗಲ್ಲಿ ನಿಮ್ಮನ್ನು ಬೆಳಗ್ತಾ ಇರ್ತದೆ ಆಯ್ತಾ. ಅದ್ರ ಬಗ್ಗೆ ಮರ್ತೋಗ್ಬಿಡ್ತು, ಈ ಬಂದು ಹೋಗೋ ಯೋಚನೆಗಳ ಹಿಂದೆ ಬಿದ್ದುಬಿಡ್ರಿ. ಆ ಯೋಚನೆ ಹಿಂದೆ ಬೀಳುದನು ಅದಕ್ಕೆ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡಿ ಗಟ್ಟಿಯಾಗಿಡ್ಕೊಂಡು ಅಪ್ಪಿಕೊಂಡು ಕಣ್ಣೀರು ಹಾಕೊಂಡು ಅವರು ಇಲ್ಲ ಹೋಗ್ತೇನೆ ಅಂತ ಹೇಳಿ ಬಿಡಲ್ಲ, ಇನ್ನೂ ಇದೆಯಪ್ಪ 5 ವರ್ಷ ಇದ್ದೀರ, ಇನ್ನೊಂದು 5 ವರ್ಷ ಇದೆ, 30 ವರ್ಷದ ಇದ್ರೆ ಯಾಕೆ ಹೋಗ್ತೀರಾ? ಅದೇ ಆತ್ಮ ಕೂತ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿ ನೋಡ್ತಾ ಇದೆ, ಅದನ್ನು ಬಿಟ್ಟಾಕ್ಬಿಟ್ರಿ. ಇಷ್ಟೇ ಆಗಿದೆ ನಮ್ಮ ಲೈಫಲ್ಲಿ ಗೊತ್ತಾಯ್ತಾ. ಇದು ಆತ್ಮಜ್ಞಾನ ಕ್ಲಾಸು, ಬೇರೆಲ್ಲ ಬಿಟ್ಟು ಆತ್ಮವನ್ನು ಗಟ್ಟಿಯಾಗಿ ಇಟ್ಕೊಳ್ಳೋ ಕಲೀರಿ ಅಷ್ಟೇ. ನೀವು ಆತ್ಮವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಂತ ಗೊತ್ತಾದರೆ ನಿಮಗೆ ಮನಸ್ಸು ಶಾಂತಿ ಆಗಿಬಿಡುತ್ತೆ. ನಾನು ಧ್ಯಾನ ಮಾಡಿ ಪ್ರಯತ್ನ ಮಾಡ್ತಾ ಇದ್ದರೆ ನಿಮ್ಗೆ ಆತ್ಮ ಇನ್ನೂ ಗಟ್ಟಿಯಾಗಿ ಇಟ್ಕೊಂಡಿರಿ ನೀವು ಗೊತ್ತಾಯ್ತಾ. ಆತ್ಮ ಅಂತ ಇನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಮನಸ್ಸು ಸೈಲಾಗಿಬಿಡ್ತದೆ. ನೀವು ಅದ್ರ ಬಿಟ್ಟು ನಿಮಗೆ ಪುನಃ ಪುನಃ ಮನಸ್ಸು ಕೊಡ್ತಾ ಇದೆ, ನಿಮ್ಗೆ ಯೋಚನೆಗಳೇ ಅದು ಸ್ಥಿರ ಆಗಿದೆ. ಯೋಚನೆಗಳೇ ಇಂಪಾರ್ಟೆಂಟ್ ಆಗಿದೆ, ಎಲ್ಲ ಯೋಚನೆಗಳು ಸುಳ್ಳು, ಒಂದು ಯೋಚನೆ ಸತ್ಯವಾದ ಯೋಚನೆ ಇಲ್ವೇ ಇಲ್ಲ. ಓಕೆ, ಈಗ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇರ್ತೀವಲ್ಲ, ಅದು ಪರಿಸ್ಥಿತಿಗಳು ಇರುತ್ತಲ್ವಾ, ನನಗೆ ಅಂದ್ರೆ ನೋಡಿ ಎಲ್ಲಾ ಪರಿಸ್ಥಿತಿಗಳಿಗೆ ಈಗ ಏನ್ ಪರಿಸ್ಥಿತಿಯಲ್ಲಿ ಇದ್ದೀರಿ ನೀವು? ಕ್ಲಾಸ್ ಅಲ್ಲಿ ಇದ್ದೀರ. ಸೊ ಈ ಕ್ಲಾಸ್ ಅಲ್ಲಿ ನೀವು ಏನ್ ಮಾಡೋದು ನಿಮ್ಗೆ ಗೊತ್ತಿದ್ಯಾ? ಕೇಳ್ಬೇಕಂತ ಗೊತ್ತಿದ್ಯಾ? ಎಲ್ಲಾ ಪರಿಸ್ಥಿತಿಗಳಿಗೆ ಆಯಾ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಮನಸ್ಸು ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತದೆ. ನಾವು ಬುದ್ಧಿ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ ಆಯ್ತಾ. ಬೇರೆ ಬೇರೆ ಆ ಬುದ್ಧಿಯನ್ನ ಈ ಪರಿಸ್ಥಿತಿ ಬಿಟ್ಟು ಬಿಟ್ಟು ಹಿಂದ್ಗಡೆ ಎಲ್ಲ ಹೋಗ್ತದೆ, ಮುಂದ್ಗಡೆ ಎಲ್ಲ ಹೋಗ್ತದೆ, ಹಾ ಜಾಯಿನ್ ಮಾಡ್ಕೊಂಡು ಹಾಗಾಗ್ಬಿಟ್ಟು ನೀವು ಮಾಡೋ ಕೆಲಸ ತಪ್ಪಾಗ್ಬಿಡ್ತದೆ. ನೀವು ಶುದ್ಧವಾದ ಆ ಮನಸ್ಸು ಸೈಲೆಂಟಾಗಿ ಈ ಪರಿಸ್ಥಿತಿ ಇದ್ಬಿಟ್ರೆ ಅದು ಕರೆಕ್ಟಾಗಿ ಏನು ಬೇಕೋ ಅಷ್ಟು ಮಾತ್ರ ಮಾಡ್ತದೆ, ನೀವು ಮಾಡಬಾರ್ದೆಲ್ಲ ಮಾಡ್ತದೆ. ಕೋಪ ಮಾಡ್ಕೋತೀವಿ, ಸೆಟ್ ಮಾಡ್ಕೋತೀವಿ, ಆಟ ಯಾವ್ದೋ ಬಡಿ ಸೇರಿ ಬಂದಾಗ ನಮಗೆ ವಿವೇಕ ಇರಲ್ಲ. ಹೌದು, ಸರಕನ್ನೇ ಏನೋ ಒಂದು ಕೋಪ ಮಾಡಿ ಬೈಕೋತೀವಿ, ಅದು ವಿವೇಕ ಎಲ್ಲ ಹೋಗಿರುತ್ತೆ. ಸೊ ನೀವೇನು ಮಾಡೋಕೆ ಈ ಕ್ಷಣದಲ್ಲಿ ಅದಕ್ಕೆ ಕೇಳಿದ್ರು ಪುನಃ ಪುನಃ ಪ್ರೆಸೆಂಟಲ್ಲಿ ಇರಬೇಕು ಕೆಲಸ ಮಾಡುವಾಗ. ಆ ಪ್ರೆಸೆಂಟಲ್ಲಿ ಇದ್ದರೆ ಏನಾಗುತ್ತೆ, ನಿಮ್ಮ ಬುದ್ಧಿ ಸರಿಯಾಗಿ ಕೆಲಸ ಮಾಡ್ತದೆ. ನೀವು ಪ್ರೆಸೆಂಟಲ್ಲಿ ಇಲ್ದಿರೋ ಬುದ್ಧಿ ಅದು ಒಗ್ಗರ ಹೋಗ್ಬೋದು.
ಆಯ್ತಾ, ಅದು ಮತ್ತೆ ಮಾಡೋ ಇನ್ನೂ ಯೋಚನೆ ಹೊರಡಿಸ್ತದೆ. ಹಾಂ, ಬದಾಯ್ತಾ? ಸರಿನಾ? ಇದು ಕ್ಲಾಸು, ಧ್ಯಾನ ಕಲಿಸೋ ಕ್ಲಾಸ್ ಅಲ್ಲ ಇದು. ಗೊತ್ತಾಯ್ತಾ? ಇದು ಕ್ಲಾಸ್ ಚಕ್ರದ ಕ್ಲಾಸ್ ಅಲ್ಲ ಇದು. ಇದು ಆತ್ಮಜ್ಞಾನ ಕ್ಲಾಸು ಅಲ್ಲ, ಇದು ಜೀವನ್ ಮುಕ್ತಿಯ ಕ್ಲಾಸು. ಓಕೆ, ಅತ್ಯಂತ ಶ್ರೇಷ್ಠವಾದ ಜೀವನ್ ಮುಕ್ತಿಯನ್ನು ಪಡೆದು ಜೀವನ ಸಾರ್ಥಕ ಮಾಡಿಕೊಳ್ಳೋ ಕ್ಲಾಸು. ನಾನು ಜೀವನ್ ಮುಕ್ತಿ ಅಂತ ಹೇಳಕ್ ಹೋಗಲ್ಲ, ಯಾಕಂದ್ರೆ ಮುಕ್ತಿ ಈಗಿಂತ ಇನ್ನೇನು ಆಗ್ಬಿಡ್ತು ಅಂತ ಯಾರು ಹೆದರ್ಕೊಂಡು ಜನ ಬರೋಲ್ಲ. ಈಗ ಮುಕ್ತಿ ಅಂದ್ರೆ ನಮಗೆ ಏನೋ ಹೇಳೋದು, ನಮ್ಮ ಹೆಂಡತಿ ಮಕ್ಕಳು ಕಂಡ ಸಂಸಾರ, ಅದಕ್ಕೆ ಮುಕ್ತಿ ಅಂತ ಹೇಳಕ್ ಹೋಗಲ್ಲ, ಹೆದರ್ಸ್ಲಿಕ್ಕೆ ಹೋಗಲ್ಲ. ನೀವು ಮುಕ್ತಿ ಅಂದ್ರೆ ಏನೋ ಸನ್ಯಾಸ ಆಗ್ಬಿಡ್ತಾರೆ, ಅವೆಲ್ಲ ಏನಿಲ್ಲ. ಮುಕ್ತಿ ಅಂದರೆ ಶುದ್ಧ ಜ್ಞಾನ. ಮತ್ತೆ ಅವೆಲ್ಲ ಭಾಳ ತಪ್ಪು ತಲುಪಿದೆ. ಇದು ಆತ್ಮಜ್ಞಾನ, ಜೀವನ್ ಮುಕ್ತಿಯ ಕ್ಲಾಸು. ಓಕೆ, ಜೀವನ್ ಮುಕ್ತಿ ಅಂದರೆ ನೀವು ಎಲ್ಲಿದ್ದೀರಾ ಅಲ್ಲಿದ್ದೀರಿ, ಶಾಂತವಾಗಿ ನಾನು ಭಗವತ್ ಸ್ವರೂಪಿಯಾಗಿ ಬದುಕೋದೇ ಜೀವನ್ ಮುಕ್ತಿ. ಅದಕ್ಕೆ ಯಾವ ಆಶ್ರಮಕ್ಕೆ ಹೋಗಬೇಕಾಗಿಲ್ಲ, ಯಾವ ಗುಡ್ಡದ ಮೇಲೆ ಹೋಗಬೇಕಾಗಿಲ್ಲ, ಯಾವ ಸನ್ಯಾಸವನ್ನು ತಗೋಬೇಕಾಗಿಲ್ಲ. ಶುದ್ಧ ಜ್ಞಾನ ಅದು ಶಂಕರಾಚಾರ್ಯರು, ಶ್ರವಣ ಮಹರ್ಷಿಗಳು, ಅದಕ್ಕೆ ನಿಸರ್ಗದತ್ತ ಮಹಾರಾಜರು ಆ ಶುದ್ಧ ಜ್ಞಾನ ಕೊಟ್ಟದನ್ನು, ಆ ಜ್ಞಾನ ನಾವು ಕರೆಕ್ಟ್ ಆಡಿಸ್ಕೊಂಡ್ರೆ ಎಲ್ಲೆಲ್ಲಿದ್ದರೂ ಅಲ್ಲೆಲ್ಲ ಮುಕ್ತರಾಗ್ಬಿಡ್ತೇವೆ. ಇದು ಮುಕ್ತಿಯ ಕ್ಲಾಸು. ಆಯಿತಾ? ಒಂದ್ಸಲ ಮುಕ್ತ ಆಗಿಬಿಟ್ಟರೆ ಪುನರ್ಜನ್ಮ ಇಲ್ಲ, ಹುಟ್ಟು ಸಾವುಗಳ ಬಂಧನ ಇಲ್ಲ, ಅದು ಕ್ಲಾಸ್ ಇದು. ಓಕೆ, ಇದು ನಾನು ಎಲ್ರಿಗೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರು ನಿಮಗೀಗ 10-9 ಕ್ಲಾಸ್ ಆದರೆ ಸರ್ ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ ಏನು ಕ್ಲಾಸ್ ಇದು ಅಂತ. ಇಲ್ಲದ್ರೆ ಸುಮ್ಮ ಸುಮ್ಮನೆ ನೀವು ಇದನ್ನು ಮನಸ್ಸು ಶಮನ ಮಾಡಬೇಕು ಅಂತ. ಓಕೆ, ಈಗ ಯಾರು ನಿಮಗೆ ಯಾರು ಅತ್ಯಂತ ಪ್ರೀತಿ ಇದ್ದವರು ಅಂತ ಕೇಳಿದ ಪ್ರಶ್ನೆ ಕೇಳಿದ್ದೆ ನಾನು ಲಾಸ್ಟ್ ಟೈಮು. ಓಕೆ, ಈಗ ಅನಾಹತ ಚಕ್ರಕ್ಕೆ ಬರೋಣ. ಅನಾಹತ ಅಂದರೆ ಅನಾಹುತ. ಅನಾಹುತ ಅಂದ್ರೆ ಏನು? ಡಿಸಾಸ್ಟರ್, ಎಮೋಷನಲ್ ಡಿಸಾಸ್ಟರ್. ನಮ್ಮ ಜೀವನದಲ್ಲಿ ಅನಾಹುತ ಆಗೋದು ಏನು? ಯಾರೋ ಏನು ಮಾತಾಡ್ತಾರೆ, ಅದು ಯಾರೋ ಏನೋ ಪಾಪ ಮಾತಾಡ್ತಾರೆ, ಅವರೇ ಪಾಪ ಏನು ಮಾತಾಡೋದು, ಗೋಳೋ ಅಂತ ಹೇಳೋದು. ಆಯಿತಾ? ಸೊ ಎಮೋಷನಲ್ ಡಿಸ್ಟರ್ಬೆನ್ಸ್, ಓಕೆ, ಇದೇ ಅನಾಹುತ. ಎಮೋಷನ್ಸ್ ಬಂದ್ಕೊಳ್ಳಿ, ತಲೆ ಕೆಲಸ ಓಡದೇ ಇಲ್ಲ, ಬುದ್ಧಿ ಓಡದೇ ಇಲ್ಲ, ರೈಟ್? ನಮಗೆ ಬುದ್ಧಿ ಸರಿಯಾಗಿ ಕೆಲಸ ಮಾಡಿದ್ರೆ ಜೀವನ ಆರಾಮ. ಸೊ ಬುದ್ಧಿಗೆ ಓಡ್ಲಿಕ್ಕೆ ಬಿಡಲ್ಲ ಅದು, ಎಮೋಷನಲ್ ಡಿಸ್ಟರ್ಬೆನ್ಸಸ್. ಆಯಿತಾ? ಅವಾಗ ಏನೇನೋ ಆಗ್ಬಿಡ್ತದೆ, ಮಾಡಬಾರ್ದು ಕೆಲಸ ಮಾಡಿಬಿಡ್ತಾರೆ, ರೈಟ್? ನಿಮ್ಮ ಮನೆಗೆ ಹೋಗಿ ಪಾತ್ರೆಗಳೆಲ್ಲ ನೋಡಿ ಎಷ್ಟೆಷ್ಟೆಲ್ಲ ಬೆಂಡ್ ಆಗಿದೆ ಅಂತ, ದಡಕ್ಕಂತ ಕೂತೋದು, ಯಾರಿಗಾದ್ರೂ ಹೊಡೆಯೋದು, ಕೊಲೆ ಮಾಡೋದು, ಎಲ್ಲ ಏನಾಗುತ್ತೆ, ಆ ಎಮೋಷನಲ್ ಡಿಸ್ಟರ್ಬೆನ್ಸು, ಆವೇಶ. ಗೊತ್ತಾಯ್ತಾ? ಸೊ ಆ ಎಮೋಷನಲ್ ಡಿಸ್ಟರ್ಬೆನ್ಸ್ ಹೋಗಬೇಕಾದ್ರೆ ಏನಾಗಬೇಕು, ಏನು ಮಾಡಬೇಕು, ಏನಾಗಬೇಕು? ನಾನು ನಾನೆಂಬುದು ನಾರಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ, ಇದು ಪೂರ್ತಿ ಇಳಿಬೇಕು ಒಳಗೆ. ನಾನು ಹೆಂಗಸು ಅಂತ ಹೇಳ್ಕೊಳ್ಳೆ, ಆಯ್ತಾ? ನಾನು ಹೆಂಗಸಾಗ್ಬಿಟ್ರಿ, ಹೆಂಗಸ ಆಗಿಬಿಟ್ಕೊಳ್ಳಿ, ನಾನು ಹೆಂಗೆ ಸ್ಟೈಲ್ ಹಾಕ್ಕೊಳ್ಬೇಕು, ಯಾರು ಗಂಡಸನ್ನು ನೋಡ್ತಾ ಇದ್ದಾರೆ, ಯಾರು ನೋಡ್ತಾ ಇಲ್ಲ, ಅವೆಲ್ಲ ತಲೆ ಎಲ್ಲ ಓಡ್ತದೆ. ಆಯಿತಾ? ನಾನು ಹೆಂಗಸ ಆಗ್ಬಿಡ್ತೀನಿ, ಆ ತಾಯಿ ಆಗಿಬಿಡ್ತೇನೆ. ಆಯಿತಾ? ಹೆಂಡತಿ ಆಗಿಬಿಡ್ತೇನೆ. ಆಯಿತಾ? ಹೆಂಡತಿ ಆದ್ಕೊಳ್ಳೋ ಅದಕ್ಕೊಂದು ಎಮೋಷನ್ಸು. ಹಾಂ, ಪಾಪ ಬಡಪಾಯಿ ಗಂಡ ಸಿಕ್ಕಿದ್ರೆ ಎಮೋಷನ್ಸ್ ಒಂದು, ತನ್ನ ತಾಯಿ ಆಗಿಬಿಟ್ರೆ ಇನ್ನೊಂದು ರೀತಿ ಎಮೋಷನ್ಸು.
ಮಗಳಾಗ್ಬಿಟ್ರೆ ಇನ್ನೊಂದು ಎಮೋಷನ್ಸು ಆಯಿತಾ. ಸೊ ನಾನು ಏನೇ ಆಗಿಬಿಟ್ರು ಎಮೋಷನ್ಸು, ನಾನು ಏನು ಅಲ್ಲ ಶುದ್ಧ ಚೈತನ್ಯ ಅಂದರೆ ಎಲ್ಲ ಎಮೋಷನ್ಸ್ ಪ್ರೀ, ಬುದ್ಧಿ ಅವಾಗ ಸರಿಯಾಗಿ ಕೆಲಸ ಮಾಡ್ತದೆ, ಅದೇ ಶ್ರೀಕೃಷ್ಣ ಪರಮಾತ್ಮ ಆಯಿತಾ. ಅವಾಗ ಅರ್ಜುನ ತಲೆ ಸರಿಯಾಗಿ ಕೆಲಸ ಮಾಡ್ತಾಳೆ, ಇಲ್ದ್ರೆ ಇಲ್ಲ ಆಗಲ್ಲ, ಎಮೋಷನ್ ಆಗ್ಬಿಡ್ತವೆ. ನಾನು ಹೆಂಡತಿ ಅಂತ ಹೇಳಿದ್ರೆ ಮುಗೀತು, ಅಲ್ಲಿ ಯಾವುದೋ ಬೇರೆ ಎಮೋಷನ್ಸು. ನಾನು ತಾಯಿ ಅಂತ ಹೇಳಿದ್ರೆ ಇನ್ನೊಂದು ಎಮೋಷನ್ಸು ಆಯಿತಾ, ನಾನು ಗಂಡ ಅಂತ ಹೇಳಿದ್ರೆ ಇನ್ನೊಂದು ಎಮೋಷನ್ಸು. ನಾನು ನಾನು ಪ್ಲಸ್ ಏನೇ ಆಗ್ಬಿಟ್ರು ಎಮೋಷನ್ ಇಲ್ಲ. ನಾನು ಈ ನನಗೆ ಭಾಳ ಸಿಟ್ಟು ಜಾಸ್ತಿ ಇದೆ, ನಾನು ಸಿಟ್ಟು ಕಡಿಮೆ ಮಾಡಬೇಕು. ಹೇಗೆ ಕಡಿಮೆ ಮಾಡ್ತೀರಾ? ಆಗಲ್ಲ, ಕಷ್ಟ ಅಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಡಿ. ಹೇಗಾಗಲಿ ಸಮಾಧಾನ ಮಾಡೋದು, ಸಿಟ್ಟು ಹೋಗ್ಬಿಟ್ಟು ಪ್ರಾಬ್ಲಮ್ ಸಿಟ್ಟಿದ್ದಲ್ಲ, ಪ್ರಾಬ್ಲಮ್ ನಾನು. ಅರ್ಥ ಆಯ್ತಾ? ಸೊ ಪ್ರಾಬ್ಲಮ್ ಏನು, ನಾನು ಅನ್ನೋದು ಪ್ರಾಬ್ಲಮ್, ಸಿಟ್ಟಲ್ಲ. ಸೊ ನಿಮ್ಗೆ ಅದು ಸ್ವಲ್ಪ ಯೋಚನೆ ಮಾಡಿ ಗೊತ್ತಾಗ್ತದೆ ಯಾರಿಗೆ ಸಿಟ್ಟು ಬಂತು ಅಂತ. ಸೊ ನಿಮ್ಗೆ ಐದಾರು ಸಿಟ್ಟು ಬಂದಿರೋ ತಾಯಿಗೆ, ಅವ್ರ ತಂದೆಗೆ, ಅವ್ರ ಗಂಡನಿಗೆ, ಅವ್ರ ಹೆಂಡತಿಗೆ ಆತ್ಮಕ್ಕೆ ಸಿಟ್ಟಿಲ್ಲ, ರೋಲ್ಗಳಿಗೆ ಸಿಟ್ಟು. ನೀವು ಪುನಃ ರೋಲಲ್ಲಿ ಯಾಕೆ ಸಿಕ್ಕಾಕೊಂಡ್ರಿ? ಆತ್ಮಸ್ವರೂಪಿ ಯಾಕಾಗಿಲ್ಲ? ನೀವು ಫ್ರೆಂಡ್ ಆದರೂ ಸಿಟ್ಟು, ಫ್ರೆಂಡ್ ಆದರೂ ಎಮೋಷನ್ಸು, ನೀವು ಶತ್ರು ಆದರೂ ಎಮೋಷನ್, ಎನಿಮಿ ಆದರೂ ಎಮೋಷನು. ಆತ್ಮ ಆದರೆ ಮಾತ್ರ ಶುದ್ಧ ಚೈತನ್ಯ, ಅದೇ ಮುಕ್ತಿಯಪ್ಪ. ಪುನಃ ಪುನಃ ನಾನು ಇಷ್ಟೇ ಹೇಳ್ಕೊಡ್ತೀನಿ ಈ ಕ್ಲಾಸಲ್ಲಿ, ನಾನು ನಾನು ಎಂಬುದು ನಾನಲ್ಲ. ಅದು ನಿಮ್ಗೆ ಸರಿಯಾಗಿ ಅರ್ಥ ಆಗಿ ಅದೇ ದೃಢ ಆಗಬೇಕಾದ್ರೆ ಏನೇನು ಮಾಡಬೇಕು ಅದನ್ನು ಮಾಡ್ಬೇಕು. ಪುನಃ ಪುನಃ ಕೇಳಬೇಕು, ಪುನಃ ಕ್ಲಾಸಿಗೆ ಬರಬೇಕು, ಅಥವಾ ಇನ್ನೇನಾದ್ರು ಮಾಡ್ಕೊಳ್ಳಿ. ಬಟ್ ಅಷ್ಟು ಮಾತ್ರ ಕಲಿ ಕೇಳು ಜೀವನದಲ್ಲಿ, ಇನ್ನೇನಿಲ್ಲ ಜೀವನದಲ್ಲಿ, ಇನ್ನೇನು ಕಲಿಯೋ ಅಗತ್ಯನೇ ಇಲ್ಲ. ಬಟ್ ಇಷ್ಟು ದೃಢವಾಗಿ ಕಲಿಬೇಕು, ಅದು ಕಲಿಯೋದ್ರೆ ನೆನಪು ಮಾಡ್ಕೊಳ್ಳಲ್ಲ. ನಿಮ್ಮ ಹೆಸರೇನು ಸರ್? ನಿಮ್ಮ ಹೆಸರೇನು? ನೋಡಿ, ನನ್ನ ಹೆಸರು ವೇಣುಗೋಪಾಲ್ ಅಂತ ದೃಷ್ಟ ದೃಢವಾಗಿ ಬರೋ, ನಾನು ಆತ್ಮ ಅಂತ ಬರಬೇಕು. ಎಷ್ಟು ಶುರುವಾಗಿ ಬಂದ್ಬಿಡಿ, ನಾನು ವೇಣುಗೋಪಾಲ್ ಅಂತ ಇಷ್ಟು ಹೇಳ್ಬಿಡ್ತೀನಿ. ನಾನು ನಾನು ನಾನಲ್ಲ ಅಂತ ಪುನಃ ವೇಣುಗೋಪಾಲ್. ಅಲ್ಲ ಅದು ಗುರುಗಳು ಕೇಳಿದಾಗ ಮಾತ್ರ, ಬೇರೆಯವ್ರು ಕೇಳಿದ್ರೆ ಏನಾದ್ರು ಕತೆ ಹೇಳ್ಕೊಳ್ಳಿ. ನಿಮಗೆ ನಿಮಗೆ ಯಾರಿಗೂ ಗೊತ್ತಿರ್ಬೇಕಲ್ಲ, ಹೊರಗೆಲ್ಲ ಹೋಗ್ಬೇಡಿ ಅಂತ ಹೇಳಿದ್ನಲ್ಲ ಮೊದಲೇ ಹೇಳ್ಬಿಡ್ತಾರಲ್ಲ. ಸೊ ನೀವು ಹೊರಗೆ ಹೊರಗೆ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಅದು. ಸೊ ನಿಮಗೆ ದೃಢವಾಗಿ ಬಂದ್ರೆ ನೀವು ಸೈಲೆಂಟ್ ಆಗಿಬಿಡ್ತೀರ ಆಯ್ತಾ. ಈಗ ರಮಣ ಮಹರ್ಷಿ ಹೋಗಿ ನಾನು ಬ್ರಹ್ಮ ಅಂತೆಲ್ಲ ಏನು ಹೇಳ್ಕೊಳ್ಳೋದು, ಸೈಲೆಂಟ್ ಆಗಿದ್ಬಿಡ್ತಾರೆ. ಸೊ ಆತ್ಮಜ್ಞಾನ ಬಂದ್ರೆ ಸೈಲೆಂಟ್ ಆಗಿಬಿಡ್ತಾರೆ. ನೀವು ಯಾರಿಗೆ ಹೇಳ್ಕೊಂತಿರೋ, ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲ ಇದು, ಆತ್ಮಜ್ಞಾನ ಬಂತು ಅಂತ. ನಾನು ಆತ್ಮ ಅಂತ ಒಂದು ಡಿಗ್ರಿ ತಗೊಂಡ ಕ್ಲಾಸ್ ಮುಗಿದೆ. ಗೊತ್ತಾಯ್ತಾ? ಹೇಳ್ರಿ, ಕ್ಲಾಸಿಗೆ ಹೋಗ್ಬಿಟ್ಟು ನಾನು ಆತ್ಮ ಆಗಿ ಕನ್ವರ್ಟ್ ಆಗ್ಬಿಟ್ಟೆ, ಏನು ಆಗಲ್ಲ ಅದು. ರೈಟ್? ಓಕೆ. ಪ್ರಪಂಚ ಅನ್ನೋದು ಒಂದು ಕನಸು ಅಂತ ಗೊತ್ತಾಗಬೇಕು. ಈ ದೇಹ ಮನಸ್ಸು ಬುದ್ಧಿಗಳು ಒಂದು ಕನಸು ಅಂತ ಗೊತ್ತಾಗಬೇಕು. ನಾನು ಶುದ್ಧ ಚೈತನ್ಯ ಆತ್ಮ ಅಂತ ಅರಿವು ಬರಬೇಕು ಅಷ್ಟೇ. ಅದು ಯಾರು ಸರ್ಟಿಫಿಕೇಟ್, ನಾನು ಸರ್ಟಿಫಿಕೇಟ್ ಕೊಡಲ್ಲ ನಿಮಗೆ. ಓಕೆ, ನೀವು ಆತ್ಮ ಅದು ಆತ್ಮಜ್ಞಾನ ಬಂದು ಸರ್ಟಿಫಿಕೇಟ್, ನಿಮ್ಗೆ ಗೊತ್ತಾಗಬೇಕು. ಮನಸ್ಸು ಸೈಲೆಂಟ್ ಆಗಿಬಿಡ್ತದೆ, ಎಮೋಷನ್ಸ್ ಕಡಿಮೆ ಆಗ್ತವೆ. ಯಾರಾದರೂ ಕೇಳಿದರೆ ಮೊದಲು ನಾನು ಆತ್ಮ ಅನ್ನ ಅರಿಯುವ ಆಮೇಲೆ ನೀವು ಹೇಳ್ಕೊಡ್ತೀನಿ ನನ್ನ ಹೆಸರು ಇದು ಅಂತ ಹೇಳ್ಕೊಡ್ತಾರೆ. ಮೊದಲು ಬರೋದು ನಾನು ಆತ್ಮ ಅಂತ, ನನ್ನ ಹೆಸರು ವೇಣುಗೋಪಾಲ್ ಅಂತಲ್ಲ ಫಸ್ಟು. ಗೊತ್ತಾಯ್ತಾ? ನೋಡಿ, ಆತ್ಮದ ಬಗ್ಗೆ ತಿಳ್ಕೊಳ್ಬೇಕಾದ ವಿಷಯ ಇಲ್ಲ, ಕಳ್ಕೊಳ್ಬೇಕಾದ ವಿಷಯ ಇದೆ. ಈ ಕೊಳೆ ತುಂಬ್ಕೊಂಡ್ಬಿಟ್ಟಿದ್ರ, ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಕೊಳೆ ತುಂಬ್ಕೊಂಡ್ಬಿಟ್ಟಿದ್ರ. ಆತ್ಮಜ್ಞಾನ ಪಡ್ಕೊಳ್ಳೋ ವಿಷಯ ಅಲ್ಲ, ಕಳ್ಕೊಳ್ಳೋ ವಿಷಯ. ಅದು ಹೇಗಂದ್ರೆ, ಮನೆಯಲ್ಲಿ ವಿಗ್ರಹ ಇರ್ತದ, ಪೂಜೆ ವಿಗ್ರಹ, ಅದನ್ನ ತೊಳಿತಿರ್ತಾನೆ ದಿನ. ಯಾಕೆ ಅದಕ್ಕೆ ಅಭಿಷೇಕ ಮಾಡ್ತಿರಲ್ಲ, ಯಾಕೆ ಯಾಕೆ ಅಭಿಷೇಕ ಮಾಡ್ತಿರಪ್ಪ? ಅಭಿಷೇಕ ಯಾಕೆ ಮಾಡ್ತೀರ ವಿಗ್ರಹಕ್ಕೆ? ಅಲ್ಲ, ಭಗವಂತನಿಗೆ ಅಭಿಷೇಕ ಬೇಕಾ? ಅದು ಆತ್ಮದ ಪ್ರತೀಕ ಆಯ್ತಾ. ನೀರನ್ನು ತೊಳೆದು ಬಿಟ್ಟರೆ ಕಸ ಹೋಗ್ಬಿಡ್ತದೆ, ಅಲ್ಲಿ ವಿಗ್ರಹ ಹೊಳಿತದೆ. ಅದೇ ನಮ್ಮ ಮನಸ್ಸಿನ ಕಸ ತೊಳೆದಾಗ್ತಾ ಇರ್ಬೇಕಷ್ಟೇ, ಆತ್ಮ ಅವಾಗಲೇ ಇದೆ. ಸೊ ಇದು ತೊಳೆಯುವ ಕ್ಲಾಸು, ಕಳೆಯುವ ಕ್ಲಾಸು. ಓಹೋಹೋ, ಒಂದು ದಿವಸ ಆತ್ಮಜ್ಞಾನ ಪಡ್ಕೊಂಡು ನಾನು ಈಗ ನೋಡಿ ಎಮ್ ಎಸ್ ಸಿಯಲ್ಲಿ 18 ಸಬ್ಜೆಕ್ಟ್ ಕಲಿತೆ, ಹಾಗೆ ಆತ್ಮಜ್ಞಾನ 18 ವಿಷಯ ಕಲಿತೆ ಅಂದ್ರೆ ಆಗಲ್ಲ. ನೀವು ಆತ್ಮದ ಅಜ್ಞಾನ ಹೋಲಿಕೆ ಏನೇನು ಬೇಕೋ ಅದನ್ನು ಹೇಳ್ಕೊಡ್ತೇನೆ ಅಷ್ಟೇ, ತಪ್ಪು ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದು.
ಆಯ್ತಾ? ಓ ಆಮೇಲೆ ನಾನು ಎಲ್ಲ ತಿಳ್ಕೊಳ್ತು ಅಂತ ಅಲ್ಲ, ಆತ್ಮನ ನಾನು ಹೇಳ್ಕೊಳ್ಳಿ, ನಾನು ಏನು ತಿಳ್ಕೊಂಡ್ರಪ್ಪ, ನಾನು ಏನು ತಿಳ್ಕೊಬೇಕಾಗತ್ತಿಲ್ಲ, ನನ್ನ ಮನಸ್ಸು ಶಾಂತ, ಇನ್ನೇನು ತಿಳ್ಕೊಬೇಕು ಅನ್ಸಲ್ಲ. ಅಲ್ಲ ಬನ್ನಿ ನಿಮ್ಮೊಂದು ಇದು ಅದು ಪ್ರವಚನ ನಡೀತದೆ, ಅಯ್ಯೋ ಮನಸ್ಸು ಶಾಂತ ಆದರೆ ಯಾವ ಪ್ರವಚನ, ಯಾವ ದೇವಸ್ಥಾನ, ಯಾವ ದೇವರು? ಹಾಂ, ಇದು ಅಶಾಂತ ಆದಾಗಲೇ ಎಲ್ಲ ಹುಡ್ಕೊಂಡು ಹೋಗೋದು. ಆಯಿತಾ? ನಿಮ್ಮ ಮನಸ್ಸಿಗೆ ಶಾಂತಿ ಇದ್ದಾಗ ಆ ಗುಡ್ಡ ಹುಡ್ಕೊಂಡೋದ್ರಿ, ದೇವಸ್ಥಾನ ಹುಡ್ಕೊಂಡೋದ್ರಿ, ಆ ಪೂಜೆ ಮಾಡಿದ್ರೆ, ಈ ಪೂಜೆ ಮಾಡಿದ್ರೆ, ನಿಮ್ಗೆ ಶಾಂತಿ ಆಗಿಬಿಟ್ರೆ ಭಗವಂತನೇ ಬಂದು ಭಕ್ತ ನೀನು ಏನು ಬೇಕು ಅಂತೇಳಿದ್ರೆ ಥ್ಯಾಂಕ್ ಯು ಅಂತ ಹೇಳ್ಬಿಡ್ತಾರೆ ಅಷ್ಟೇ. ನಿಮ್ಗೆ ಏನು ಬೇಕು, ಏನು ಸಿಕ್ಕಿದ್ರು ನಿಮ್ಗೆ ಶಾಂತಿಗೆ ಈಕ್ವಲ್ ಇಲ್ಲ, ಶಾಂತಿಗೆ ಸಿಕ್ಕ ಶಾಂತಿಗೆ ಸಮಾನಾಂತಿ ಯಾವುದೂ ಇಲ್ಲ. ಆಯ್ತಾ? ಈಗ ಒಂದು ಪ್ರಶ್ನೆ ಕೇಳ್ತೇನೆ, ಈ ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕು, ನಿಜವಾದ ಉತ್ತರ ಹೇಳಬೇಕು, ಸುಳ್ಳು ಹೇಳ್ತೀರಿ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ನೀವು ಬಹಳ ಪ್ರೀತಿ ಮಾಡ್ತಿರೋ ಮೂರು ಜನ ವ್ಯಕ್ತಿಗಳ ಹೆಸರು ಹೇಳಬೇಕು ನೀವು. ಆಯ್ತಾ? ನಿಮಗೆ ಯಾರ ಮೇಲೆ ತುಂಬ ಪ್ರೀತಿ ಇದೆಯಲ್ಲ, ಆ ಮೂರು ಜನ ಹೆಸರು ಹೇಳಬೇಕು. ನಂಬರ್ ಒನ್, ನಂಬರ್ ಟು, ನಂಬರ್ ತ್ರೀ. ಮ್ಯಾಕ್ಸಿಮಮ್ ಪ್ರೀತಿ ಮಾಡೋದು ನಂಬರ್ ಒನ್, ಆಯ್ತಾ, ನೆಕ್ಸ್ಟ್ ನಂಬರ್ ಟು, ನೆಕ್ಸ್ಟ್ ನಂಬರ್ ತ್ರೀ, ಮೂರು ಜನ ಹೆಸರು ಹೇಳಬೇಕು. ಒಂದ್ಸಲ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ನೋಡೋಣ. ಅಲ್ಲ, ನೀವು ಹೇಳಬಾರ್ದು ಅಂತ ಹೇಳಿದ್ರೆ ಎಕ್ಸ್ ವೈ ಝಡ್ ಅಂತ ಹೇಳಿ ಪರವಾಗಿಲ್ಲ, ಆದ್ರೆ ಹೇಳಬೇಕು ನನಗೆ. ಓಕೆ, ಹ್ಮ್, ಓಕೆ, ಆಯ್ತಾ? ಎಲ್ರಿಗೂ ಗೊತ್ತಾಯ್ತಾ ಅದು ಕಷ್ಟ ಅಷ್ಟೊಂದು ಏನಿಲ್ಲ. ಓಕೆ ಹೇಳಿಪ್ಪ. ನಂಬರ್ ನಂಬರ್ ಒನ್ ನನ್ನ ಮಕ್ಳು. ಹಾಂ ಹೇಳಿ. ನನ್ನ ಯಾರ ಮಕ್ಕಳು? ರಸ್ತೆಲಿ ಹೋಗೋರ ಮಕ್ಕಳ? ನನ್ನ ಮಕ್ಕಳು ನಂಬರ್ ಒಂದು. ಹಾಂ, ನಂಬರ್ ಎರಡು? ಓ, ಮನೆಯವರು ಎರಡು, ನಂಬರ್ ಒಂದು ಅಲ್ಲ, ಆಗಲಿ ಪರವಾಗಿಲ್ಲ, ನಂಬರ್ ಎರಡು. ಹಾಂ, ನಂಬರ್ ಮೂರು? ಇವಾಗೆಲ್ಲ ಸ್ವಲ್ಪ ಶಿವ ಶಿವ ಅನ್ಕೊಳಕ್ ಸ್ಟಾರ್ಟ್ ಮಾಡೋದು. ನಂಬರ್ ಮೂರು ಶಿವ. ಆಯ್ತು, ಓಕೆ. ನಿಮ್ದು ಏನ್ ಪದಾರ್ಥ ಹೇಳಿ ಪರವಾಗಿಲ್ಲ, ಇದು ಏನು ಇದೇನು ಇದು ಮಾಡ್ಬೇಕಾಗಿಲ್ಲ. ಅಲ್ಲರಿ, ನಿಮ್ಮ ಏನ್ ಮನ್ಸಿಗೆ ಬರ್ತದೆ ಹೇಳ್ಬಿಡಿ, ಫಸ್ಟ್ ನಮ್ಮ ಮನ್ಸಿಗೆ ಬರೋದು ಹೇಳ್ಬಿಡಿ. ನಂಬರ್ ಫಸ್ಟ್ ಮನ್ಸಿಗೆ ಏನ್ ಬರ್ತದೆ? ನಂಬರ್ ಒನ್ ತಂದೆ ತಾಯಿ. ನಂಬರ್ ಒನ್ ತಂದೆ ತಾಯಿ ಹೇಳಿ ಕೇಳಿ. ನನ್ನ ಅಂದ್ರೆ ಯಾರ್ಯಾರು ತಂದೆ ತಾಯಿಗಳಲ್ಲ ತಾನೆ, ಅವ್ರ ತಂದೆ ತಾಯಿ ಅಲ್ಲ ತಾನೆ. ಹಾಂ, ನಂಬರ್ ಒಂದು. ಆಮೇಲೆ ನನಗೆ ನಾನು ನಂಬರ್ ನಾನು. ಹಾಂ, ಎರಡು ನನ್ನ ಮಕ್ಕಳು. ನನ್ನ ಮಕ್ಕಳು ಮೂರು. ನಾನು ಫಸ್ಟು ನೇಚರ್ ಅಂತ ಪ್ರಕೃತಿ. ಹಾಂ, ಎರಡನೇದು? ಎರಡನೇದು ನನ್ನಮ್ಮ. ನಿಮ್ಮ ಅಣ್ಣ? ನನ್ನನ್ನೇ. ನನ್ನನ್ನೇ. ಮೂರನೇದು? ಮೂರನೇದು ಮಗ. ಸರ್ವಜನೋ ಸುಖಿನೋ ಭವಂತು. ಅಲ್ಲಪ್ಪ, ಸುಖ ಗೀಕ ಕೊಡಬೇಕು, ಹೋಗ್ಬಿಡಿ. ನಿಮಗೆ ಪ್ರೀತಿ ಯಾರ ಮೇಲೆ ಜಾಸ್ತಿ ಇದೆ ಹೇಳಿ. ಯಾವ್ದೊಂದು ಭಾವದಲ್ಲಿ ಹೇಳಿ. ಸೊ ನಮ್ ತಂದೆ ಪ್ರೀತಿಸ್ತಾ ಇದ್ರಿ, ಈಗಿಲ್ಲ, ಈಗ ಇಲ್ಲಿದೆ ಅಂತ ಪ್ರೀತಿಸ್ಲಿಕ್ಕೆ ಏನಂತೆ. ಮಕ್ಕಳು ತಾಯಿ. ಅದು ಯಾರ ಮಕ್ಕಳು? ನನ್ನ ಮಕ್ಕಳು. ಯಾರ ತಾಯಿ? ನನ್ನ ತಾಯಿ. ಮತ್ತೆ ಮನೆಯವರು? ನಮ್ಮ ಮನೆಯವರು ಮೂರು, ಬೇರೆಯವ್ರ ಮನೆಯವರಲ್ಲ. ಇಷ್ಟು ನಾ ಹೇಳಿದ್ರಲ್ಲ, ಒಂದು ಇಂಪಾರ್ಟೆಂಟ್ ನೋಡಿದ್ರ, ನೀವು ಯಾರನ್ನ ಪ್ರೀತಿ ಮಾಡೋದು ಜಾಸ್ತಿ ನಿಮ್ದ್ರಲ್ಲಿ, ನಿಮ್ ಕೇಸಲ್ಲಿ? ನಂಬರ್ ಒನ್ ಯಾವುದು? ಯಾರ ಮಕ್ಕಳು?
ಅಂದ್ರೆ ನಾನು ಫಸ್ಟ ಮಕ್ಕಳು ಫಸ್ಟ್ ಮೊದಲು ನಾನು ನಂಬರ್ ಒನ್ ಯಾವುದು ನಾನು ಮಕ್ಕಳು ನಂಬರ್ ಎರಡು ನನ್ನ ನನ್ನ ತಾಯಿ ಅಂದ್ರೆ ಫಸ್ಟ್ ಯಾರು ಮೂರನೇದು ನನ್ನ ಹೆಂಡತಿ ಯಾರು ಸುಮ್ ಸುಮ್ನೆ ಐ ಲವ್ ಯು ಅಂತೇಳೋದು ಆಕ್ಚುಲಿ ಐ ಲವ್ ಮೈ ಸೆಲ್ಫ್ ಅರ್ಥ ಆಗ್ತಿದ್ಯಾ ಇದರಲ್ಲಿ ಸುಮ್ ಸುಮ್ಮನೆ ಹುಡುಗ ಈಗ ಐ ಲವ್ ಯು ಯು ಲವ್ ಮೀ ಅಂತ ಹೇಳ್ಕೊಂಡು ಕತೆ ತಿರ್ಗಾಡೋದು ಆಕ್ಚುಲಿ ಐ ಫಸ್ಟ್ ಲವ್ ಯು ನೆಕ್ಸ್ಟ್ ಅರ್ಥ ಆಯ್ತಾ ಈ ಲವ್ ಪ್ರೀತಿ ಯಾವಾಗಲೂ ನನ್ನ ಮೇಲೆ ನನಗೆ ಪ್ರೀತಿ ಅದಕ್ಕೆ ಒಂದು ಉಪನಿಷತ್ ಇದೆ ಆ ಉಪನಿಷತ್ ಹೆಸರು ಬೃಹದಾರಣ್ಯಕ ಅಂತ ಆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಯಾಜ್ಞವಲ್ಕಿ ಋಷಿ ಇದ್ದಾರೆ ಅವ್ರಿಗೆ ಇಬ್ಬರು ಹೇಳ್ತಾರೆ ಕಾತ್ಯಾಯಿನಿ ಮತ್ತು ಮೈತ್ರೇಯಿ ಅಂತ ಆ ಯಾಜ್ಞವಲ್ಕಿ ಋಷಿಗೆ ತುಂಬ ಇದು ಕೊಟ್ಟಿರ್ತಾರೆ ರಾಜ ಏನದು ಆಸ್ತಿ ಇದು ಕೊಟ್ಟಿದ್ದಾರೆ ಒಳ್ಳೆ ಋಷಿಗಳು ಅಂತ ಬಿಟ್ಟು ಅವರಿಗೆ ತುಂಬ ಸಮಾನ ಅವರು ಆತ್ಮಜ್ಞಾನಿಗಳು ಅವರು ಗೃಹಸ್ಥರಾಗಿದ್ದವರು ಜ್ಞಾನಿ ಅವರು ಒಂದು ದಿವಸ ಸಾಕ ನನಗೆಲ್ಲ ರಿಟೈರ್ಮೆಂಟಿಂದ ಸನ್ಯಾಸ ಹೋಗ್ತಾರೆ ಅಂತ ಹೇಳ್ತಾರೆ ಅವಾಗ ಅವಳ ಹೆಂಡತಿಗೆ ಹೆಂಡತಿ ಪ್ರಶ್ನೆ ಕೇಳ್ತಾರೆ ಇದೆಲ್ಲ ಆಸ್ತಿ ಇಬ್ಬರಿಗೆ ಹಂಚಿಬಿಡ್ತಾರೆ ಕಾತ್ಯಾಯಿನಿಗೆ ಮತ್ತು ಮೈತ್ರೇಯಿಗೆ ಓಕೆ ನನ್ನ ಇಬ್ಬರು ಮಕ್ಕಳ ಹೆಸರು ಕಾತ್ಯಾಯಿನಿ ಮತ್ತು ಮೈತ್ರೇಯಿ ಓಕೆ ಆ ಉಪನಿಷತ್ತಿನೇ ಹೆಸರಿಟ್ಟದ್ದು ಸೊ ಆಗ ಮೈತ್ರೇಯಿ ಕೇಳ್ತಾರೆ ಈ ಆಸ್ತಿ ತಗೊಂಡು ನಾನು ಏನು ಮಾಡಲಿ ಇದರಿಂದ ನನಗೆ ಶಾಂತಿ ಸಿಗತ್ತಾ ಇದಕ್ಕೆ ನನಗೆ ಮುಕ್ತಿ ಸಿಗತ್ತಾ ಅಂತ ಆಯಿತಾ ಗಂಡ ಆದ ನೀನೇ ಬಿಟ್ಟು ನನ್ನ ಹೋಗ್ತಾ ಇದೆಯಾ ಅಂತ ಯಾಕಂದ್ರೆ ಗಂಡನ ಮೇಲೆ ನನ್ನ ಪ್ರೀತಿ ಅಂತ ಆಗ ಯಾಜ್ಞವಲ್ಕಿ ಹೇಳ್ತಾರೆ ಹೆಂಡತಿ ಗಂಡನ ಮೇಲೆ ಪ್ರೀತಿ ಇದೆ ಅಂತ ಹೇಳ್ತಾಳೆ ಆದರೆ ಪ್ರೀತಿ ತನಗೋಸ್ಕರ ಗಂಡನಿಗೋಸ್ಕರ ಅಲ್ಲ ನಾನು ಮೊದಲು ನನ್ನ ಗಂಡ ಮಕ್ಕಳಿಗೆ ಮಕ್ಕಳ ಮೇಲೆ ನಮಗೆ ಪ್ರೀತಿ ಮಕ್ಕಳಿಗೋಸ್ಕರ ಅಲ್ಲ ನನಗೋಸ್ಕರ ಆಯ್ತಾ ಗಂಡನಿಗೆ ಹೆಂಡತಿಯ ಮೇಲೆ ಪ್ರೀತಿ ಮಕ್ಕಳಿಗೋ ಹೆಂಡತಿ ಮೇಲೆಗೋಸ್ಕರ ಅಲ್ಲ ನನಗೋಸ್ಕರ ಹಾಗೆ ನಾವೇನು ಸುಳ್ಳು ಹೇಳ್ಕೊಂಡು ತಿರುಗಾಡ್ದೇನು ಅದು ಹೇಳಿದ್ರೆ ವ್ಯಾಪಾರ ಆಗಲ್ಲ ವ್ಯವಹಾರ ಆಗಲ್ಲ ಜೀವನದಲ್ಲಿ ಎಷ್ಟೊಂದು ಸುಳ್ಳು ಹೇಳ್ಕೊಂಡು ತಿರುಗಾಡ್ತೀವಿ ನೋಡಿ ಜೀವನದಲ್ಲಿ ನನ್ನ ಫ್ರೆಂಡು ಗಾಯತ್ರಿ ವಾಟ್ ಈಸ್ ದಿಸ್ ಫ್ರೆಂಡು ಯಾರು ಸ್ನೇಹಿತರು ನನ್ನದು ಆಯ್ತಾ ಎಲ್ಲವೂ ನನ್ನದು ಅದಕ್ಕೋಸ್ಕರ ನೆಕ್ಸ್ಟು ಆಯ್ತಾ ಹಾಂ ಅರ್ಥ ಆಯ್ತಾ ಸೊ ದೇವರ ಮೇಲೆ ಯಾರಿಗೆ ಜಾಸ್ತಿ ಪ್ರೀತಿ ಇಲ್ಲಿ ಕೈ ಐತ್ರಿ ನೋಡೋಣ ದೇವರ ಮೇಲೆ ಎಲ್ಲ ಸ್ಮಾರ್ಟ್ ಯಾಕೆ ದೇವರ ಮೇಲೆ ಪ್ರೀತಿ ನಾನು ಅಂದ್ರೆ ಯಾರೇ ಗೊತ್ತಿಲ್ಲ ಇದು ದೇವ್ರ ಬಗ್ಗೆ ಏನ್ ತಿಳ್ಕೊಳ್ತೀನಿ ನೀವು ಅದು ದೇವರ ಮೇಲೆ ಯಾಕೆ ಪ್ರೀತಿ ಅಂದ್ರೆ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ನನಗೆ ಒಳ್ಳೇದು ಮಾಡ್ತಾರೆ ಅಂತ ಪುನಃ ಯಾರ ಮೇಲೆ ಪ್ರೀತಿ ಏನು ಮಹಾರಿದ್ರೆ ಮತ್ತೇನಾದ್ರು ದೇವ್ರಿಗೆ ಕೋಪ ಬಂದ್ರು ನನಗೆ ಏನಾದ್ರು ಆಗ್ಬಿಡ್ತಾ ಅಂತ ಹೆದರಿಕೆ ಪ್ರೀತಿ ಯಾರ ಮೇಲೆ ಸೊ ನನ್ನ ಮೇಲೆ ನನಗೆ ಪ್ರೀತಿ ಅದೇ ಪ್ರೀತಿ ನನ್ನ ಮೇಲೆ ನನಗೆ ಇರುವಷ್ಟು ಪ್ರೀತಿ ಬೇರೆ ಯಾವುದ್ರ ಮೇಲೂ ಇಲ್ಲ ಆಯ್ತಾ ಸೊ ಗಂಡನಿಗೆ ಹೆಂಡತಿ ಮೇಲೆ ಪ್ರೀತಿ ಯಾಕೆ ಯಾಕೆ ಅದೇ ಏನಾಗುತ್ತೆ ನನಗೆ ಸಂತೋಷ ಆಗುತ್ತೆ ಸೊ ಗಂಡನಿಗೆ ಹೆಂಡತಿಯ ಮೇಲೆ ಪ್ರೀತಿ ಯಾಕೆಂದ್ರೆ ಅದರಿಂದ ಸಂತೋಷ ಆಗುತ್ತೆ ನನಗೆ ಸೊ ನನಗೆ ಯಾವ ವಸ್ತುಗಳು ಸಂತೋಷ ಕೊಡ್ತಾವೋ ಅದ್ರ ಮೇಲೆ ನನಗೆ ಪ್ರೀತಿ ಅರ್ಥ ಆಯ್ತಾ ಸಂತೋಷ ಕೊಡ್ಬೇಕು ನನಗೆ ಹಾಗೆ ನನ್ನ ಮೇಲೆ ನನಗೆ ಯಾಕೆ ಪ್ರೀತಿ ಜಾಸ್ತಿ
ನನಗೆ ನನ್ನಷ್ಟು ಸಂತೋಷ ಕೊಡೋದು ವಸ್ತು ಬೇರೆ ಯಾವುದು ಇಲ್ಲವೇ ಇಲ್ಲ. ಅರ್ಥ ಆಯ್ತಾ? ಇಷ್ಟರವರೆಗೆ ನೀವು ಬೇರೆ ಸಂತೋಷ ಕೊಡೋ ವಸ್ತುಗಳು ಹಿಂದೆ ಹೋಗ್ಬಿಟ್ರೆ ನಾನು ನಿಜವಾದ ನನ್ನ ಬಗ್ಗೆ ಹೋಗಿಲ್ಲ. ನನಗೆ ಸಂತೋಷ ಕೊಡೋದು ನಾನೇ, ಶುದ್ಧ ನಾನು, ಅದೇ ಆತ್ಮ, ಅದೇ ಪರಮಾತ್ಮ, ಅದೇ ಭಗವಂತ. ಈಗ ನೀವೇನು ಮಾಡಿದ್ರ, ಆ ನಾನು ಅಂತ ದೇಹ ಮನಸ್ಸು ಬುದ್ಧಿ ಅಂತ ಇಟ್ಟು ಆ ಶುದ್ಧನನ್ನು ಮರ್ತು ಬಿಟ್ಟಿದ್ರ. ಗೊತ್ತಾಯ್ತಾ? ಶುದ್ಧ ನಾನೇ ನಮಗೆ ಅತ್ಯಂತ ಸಂತೋಷ ಕೊಡೋದು, ಅತ್ಯಂತ ಶಾಂತಿ ಕೊಡೋದು ಶುದ್ಧ ನಾನು. ಅಜ್ಞಾನದಿಂದ ಐ ಲವ್ ಯು, ಯು ಲವ್ ಮೀ, ಅದೆಲ್ಲ ಸುತ್ತ ಹೊಡ್ಕೊಂಡು ಸೈಕಲ್ ಹೊಡಿತಿದ್ದೆ. ಪುನಃ ಪುನಃ ನಾನು ಈಗ ನೀವು ಎಷ್ಟು ಟೈಮ್ ಕೊಟ್ಟಿದ್ದೆ ನಿಮ್ಮ ಜೀವನದಲ್ಲಿ, ನಿಜವಾದ ನಾನು ಎಷ್ಟು ಟೈಮ್ ಕೊಟ್ಟಿದ್ದೆ ನೀವು? ಹಾಂ, ಕೊಟ್ಟಿದ್ರೆ ಟೈಮ್ ಅದು ಇದೆಯಂತ ಗೊತ್ತ ಫಸ್ಟ್, ಅದು ಅದೇ ಇದೆಯಂತ ಗೊತ್ತ ನಾನು ಅಂತ ಇರೋದು ಇದೆಯಂತ ಗೊತ್ತ ನಿಮಗೆ? ಟೈಮ್ ಕೊಟ್ಟದ್ದು ನನಗೆ ಸಂತೋಷ ಕೊಡಬೇಕು ಅಂತ, ಬಟ್ ನನಗೆ ಎಷ್ಟು ಟೈಮ್ ಪಾಸ್ ಟೈಮ್ ಕೊಟ್ಟಿದ್ದೀರಿ ನೀವು? ಇದು ಜ್ಞಾನದ ಕ್ಲಾಸ್ನಲ್ಲಿ ನಾನೂ ಪುನಃ ಪುನಃ ಹೋಗೋದೇ ಅದೇ ಆತ್ಮಜ್ಞಾನ, ಅದೇ ಸಂತೋಷ, ಅದೇ ಮುಕ್ತಿ. ಇಲ್ದಿದ್ರೆ ನಿಮಗೇನಾಗಿದೆ, ನಾನೂಗೆ ಸಂತೋಷ ಪಡೆಯಬೇಕಂದ್ರೆ ಬೇರೆ ಎಲ್ಲ ಸಂತೋಷ ತಗೊಳ್ಳಿ. ಪಾಪ ಆ ಗಂಡ ಹೆಂಡತಿಯಿಂದ ಗಂಡ ಸಂತೋಷ ಹೀರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಹೆಂಡತಿ ಗಂಡನಿಂದ ಸಂತೋಷ ಇರಲಿ, ಪಾಪ ಅವನಿಗೆ ಸಂತೋಷ ಇಲ್ಲ, ಇವಳಿಗೆ ಹೇಳಬೇಕು, ಇವನೇ ಅವಳಿಂದ ಹೇಳಬೇಕು. ಇಬ್ಬರು ಭಿಕ್ಷುಕರು, ಇಬ್ಬರು ಸಂತೋಷ ಹೊಡ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲಿದೆ ಅಂತ ಅದೊಳಗಿದ್ದು ಗೊತ್ತಿಲ್ಲ. ಒಬ್ಬ ಭಿಕ್ಷ ಹೋಗಿ ನನಗೆ ಸ್ವಲ್ಪ ಕೊಡಪ್ಪ ಪಾಪ ನನಗೆ ಕೊಡು ಅಂತ. ಅದು ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ರೀ? ಬೋತ್ ಆರ್ ಬೆಗ್ಗರ್ಸ್, ಈ ಜಾಬ್ದಲ್ಲಿ ಬೆಗಿಂಗ್, ಗಿವ್ ಮಿ ಸಮ್ ಹ್ಯಾಪಿನೆಸ್ ಪೀಸ್ ಅಂತ ಎಲ್ಲಿದ್ದು ಸಿಗತ್ತೆ? ಒನ್ ಬೆಗ್ಗರ್ ಇಸ್ ಗೋಯಿಂಗ್ ಇನ್ ಆಸ್ಕಿಂಗ್ ಅಂದ್ರೆ ಬೆಗರ್ ಗಿವ್ ಯು ಹ್ಯಾಪಿನೆಸ್. ಹೌ ಪಾಪ ಕೊಟ್ಟಿಲ್ಲ, ಸಿಟ್ಟು, ಯು ಆರ್ ನಾಟ್ ಮೈ ಫ್ರೆಂಡ್, ಯು ಆರ್ ನಾಟ್ ಗಿವ್ ಮಿ ಹ್ಯಾಪಿನೆಸ್, ಯು ಆರ್ ಮೈ ಹಸ್ಬೆಂಡ್, ಯು ಆರ್ ನಾಟ್ ಗಿವ್ ಮಿ ಹ್ಯಾಪಿನೆಸ್ ಅಂತ. ಅವನ ಹತ್ರ ಇಲ್ಲ, ಅವನೇ ಹುಡ್ಕೊಂಡು ಸುಸ್ತಾಗ್ತಾ ಇದ್ದಾನೆ. ಲಿವಿಂಗ್ ಲೈಕ್ ಬೆಗರ್ಸ್, ಎಲ್ಲ ಭಿಕ್ಷುಕರಾಗಿ ಜೀವನ ಮಾಡ್ತಾರೆ ಹ್ಯಾಪಿನೆಸ್ ಹುಡ್ಕೊಂಡು. ಅರ್ಥ ಇದ್ದೀರಪ್ಪ? ಇಂಥ ಕೆಲಸ ಮಾಡಿದಿರಾ ಮಾಡಿಲ್ವಾ? ಓಕೆ, ಈಗ ಕ್ಲಾಸ್ ಅಂದರೆ ಪ್ರೀತಿಯ ಮೇಲೆ, ಅಂದರೆ ಭಕ್ತಿಯ ಮೇಲೆ. ಬಾಯ್, ಒಬ್ಬ ಹುಡುಗ ಹುಡುಗಿಯನ್ನು ಕಂಡ, ಎಲ್ಲಿ ಈಗ ಒಬ್ಬ ಹುಡುಗ ಹುಡುಗಿ ಹುಡುಗಿಯನ್ನು ನೋಡಿದ, ಲವ್ ಎಟ್ ಫಸ್ಟ್ ಸೈಟ್ ಅಂತ ಧಡಾರ ಅಂತ ಬಿದ್ದುಬಿಟ್ಟ. ಆಯ್ತಾ? ಐ ಲವ್ ಯು, ಯು ಲವ್ ಯು ಅಂತ ಹೇಳ್ಕೊಂಡು ತಿರುಗಾಡಿದ್ದೆ ತಿರುಗಾಡಿದೆ, ಐ ಲವ್ ಯು, ಯು ಲವ್ ಯು ಅಂತ. ಆಯ್ತಾ? ಪಾರ್ಕ್ಗಳು ಸುತ್ತಿದ್ದು ಸುತ್ತಿದ್ದು. ಆಯ್ತಾ? ಕಡೆ ಲೇಟೆಸ್ಟ್ ಸಿನಿಮಾ ಕಂಡಾಗ ಸಿನಿಮಾದ ಸಾಂಗ್ಗಳನ್ನು ಕಿವಿಗೆ ಹಾಕೊಂಡು ಮೊಬೈಲ್ ಹಾಕೊಂಡು ಸುತ್ತ ಹೊಡೆದೇ ಹೊಡೆದು. ರೈಟ್? ಅದಕ್ಕೆ ಹೇಳ್ತಾ, ಲವ್ ಎಟ್ ಫಸ್ಟ್ ಸೈಟ್ ಅಂತ. ದ ಬಾಯ್ ಫೆಲ್ ಇನ್ ಲವ್ ಅಂತ ಹೇಳ್ಬಿಟ್ರು, ದ ಗರ್ಲ್ ಫೆಲ್ ಇನ್ ಲವ್ ಅಂತ. ಅಂದರೆ ಲವಲ್ಲಿ ಬಿದ್ದುಬಿಟ್ರು ಅಂತ. ಅಲ್ಲಿ ಯಾಕೆ ಹೇಳಿಲ್ಲ ಅಂತ ಅವರು. ಯಾಕೆ ಹೇಳಿಲ್ಲ ಬಿ ಲವಲ್ ಯಾಕೆ ಬಿದ್ದುಬಿಟ್ರು ಅಂತ? ಲವಲ್ ಬಿಡೋದು ಯಾಕೆ ಹೇಳೋಕೆ ಆಗಲ್ಲ, ಇಂಗ್ಲೀಷಲ್ಲಿ ಕರೆಕ್ಟೇ ಹೇಳ್ತಾರೆ ಅವರು. ವೈ ಯು ಕಾಂಟ್ ಗೆಟ್ ಅಪ್ ಇನ್ ಲವ್? ಸೊ ಕತೆ ಏನಿ, ದ ಫೆಲ್ ಇನ್ ಲವ್, ವಾಟ್ ಇಸ್ ದ ಮೀನಿಂಗ್?
ಫಾಲಿಂಗ್ ರೈಟ್. ಯಾಕೆ ಬಿದ್ದದ್ದು ಯಾಕೆ? ಐ ಲವ್ ಯು ಅಂತ ಹೇಳಿದ್ರೆ ಐ ಲವ್ ಯು ಬಿಕಾಸ್ ಯು ಗಿವ್ ಮಿ ಹ್ಯಾಪಿನೆಸ್ ರೈಟ್ ಓಕೆ. ಸಂತೋಷ ನನಗೆ ಬೇರೆಯಿಂದ ಸಿಗುತ್ತೆ ಅಂತ. ಸೊ ನನ್ನಲ್ಲಿ ಸಂತೋಷ ಇದೆ ಅಂತ ಮರ್ತೋಯ್ತು. ಓಕೆ ಐ ಬಿಕಮ್ ಡಿಪೆಂಡೆಂಟ್ ಆನ್ ಹ್ಯಾಪಿನೆಸ್ ಫಾರ್ ಸಂಬಡಿ ಎಲ್ಸ್, ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟೆ ರೈಟ್. ಅಂದ್ರೆ ಏನಾಯ್ತು, ಬಂಧನದಲ್ಲಿ ಸಿಕ್ಕಾಕೊಂಡೆ ಅದಕ್ಕೆ ಬಿದ್ದು ಅಂತ. ರೈಸಿಂಗ್ ಇನ್ ಲವ್ ಇಸ್ ಕಾಲ್ಡ್ ಭಕ್ತಿ. ಆಯ್ತಾ? ಭಕ್ತಿ ಅಂದ್ರೆ ಲವ್ ಓನ್ಲಿ. ರೈಸಿಂಗ್ ಇನ್ ಲವ್ ಇಸ್ ಕಾಲ್ಡ್ ಭಕ್ತಿ ಬಿಕಾಸ್ ಇನ್ ಭಕ್ತಿ ಯು ಅಂಡರ್ಸ್ಟ್ಯಾಂಡ್ ದ ಲವ್ ಈಸ್ ಮೈ ನೇಚರ್. ಐ ಡೋಂಟ್ ನೀಡ್ ಸಂಬಡಿ ಟು ಗಿವ್ ಮಿ ಲವ್ ಆರ್ ಗಿವ್ ಮಿ ಹ್ಯಾಪಿನೆಸ್. ನನ್ನ ಸ್ವಭಾವ ಪ್ರೇಮ ಸ್ವರೂಪ. ಅದಕ್ಕೆ ಲವ್ ಈಸ್, ರೈಸಿಂಗ್ ಇನ್ ಲವ್ ಇಸ್ ಕಾಲ್ಡ್ ಭಕ್ತಿ, ಫಾಲಿಂಗ್ ಇನ್ ಲವ್ ಇಸ್ ಕಾಲ್ಡ್ ಫಾಲಿಂಗ್ ಇನ್ ಲವ್ ಇಸ್ ಯೂಶುವಲ್. ಆಯ್ತಾ? ಅರ್ಥ ಆಗ್ತೀಯಾ? ನಮ್ಮ ದೇಶದ ಏನು ಪಾಪ ಇಲ್ಲಿ ಲವ್, ಐ ಲವ್ ಯು, ಲವ್ ಯು ಹೇಳಲ್ಲ, ಅವೆಲ್ಲ ಫಾರ್ಮಾಲಿಟಿ ಅವೆಲ್ಲ. ಆಯ್ತಾ? ಸೊ ಬೇರೆ ಕಡೆ ಎಲ್ಲ ಅದು ಸ್ವಲ್ಪ ಐ ಲವ್ ಯು, ಯು ಲವ್ ಯು ಒಂದು ಸ್ವಲ್ಪ ಇಷ್ಟ ಆದಮೇಲೆ ಕಡೆಗೆ ಏನೋ ಒಂದು ಮ್ಯಾರೇಜ್ ಗೀಜ್ ಆಗುತ್ತೆ. ಇಲ್ಲಿ ಏನಂದ್ರೆ ಮ್ಯಾರೇಜ್ ಆದಮೇಲೆ ಲವ್ ಅಂದ್ರೆ ಏನೋ ಅರ್ಥ ಶುರು ಆಗುತ್ತೆ. ಅದಕ್ಕೆ ಮುಂಚೆ ಲವ್ ಲವ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಆಯ್ತಾ? ಸೊ ಈಗ ಡಿವೋಷನ್ ಏನಪ್ಪಾ, ಭಕ್ತಿ ಅಂದ್ರೆ ಏನೋ ಯಾರು ಹೇಳ್ತೀರಿ ನನಗೆ? ಭಕ್ತಿ ಅಂದ್ರೆ ಏನು ಯಾರು ಹೇಳಪ್ಪ? ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇದ್ದವ್ರು ಹೇಳಿ. ಭಕ್ತಿ ಅಂದ್ರೆ ಏನು? ಅಲ್ಲ, ಭಕ್ತಿ ದೇವ್ರ ಮೇಲೆ ಭಕ್ತಿ ಇದೆ ನಿಮ್ಗೆ? ಎಸ್ ಅವ್ರಮ್ಮ ಕೈ ಹೇಳಿ. ಭಕ್ತಿ ಯಾರಿಗಿದೆ ಅಂತ ಹೇಳಿ ಕೈ ಐತಿ. ಓಕೆ ಓಕೆ. ಯಾಕೆ ಯಾರಿಗೆ ಪೀಸು? ನನಗೆ. ಹಾಗಿದ್ರೆ ಭಕ್ತಿ ಯಾರ ಮೇಲೆ? ಅಂದ್ರೆ ನಮಗೆ ಅಂದ್ರೆ ಇಂಪಾರ್ಟೆಂಟ್ ಯಾರು ಇಲ್ಲಿ? ಯಾರು ಯಾರು ಇಂಪಾರ್ಟೆಂಟು? ಭಗವಂತ ಇಂಪಾರ್ಟೆಂಟ್, ನಾನು ಇಂಪಾರ್ಟೆಂಟು? ನಾನು. ಭಕ್ತಿ ಯಾರ ಮೇಲೆ? ಆಯ್ತಾ? ಅದು ಒಂದು ಹಂತ. ಆಮೇಲೆ ಗೊತ್ತಾಗತ್ತೆ ಇದೆಲ್ಲ ನನ್ನದು, ನಾನು ನಾನೊಂದು ಬರೋದು. ನಿಜವಾದ ನಾನ ಮೇಲೆ ನನಗೆ ಪ್ರೀತಿ, ಅದೇ ಆತ್ಮಜ್ಞಾನ. ಆ ಭಕ್ತಿ ಆತ್ಮಜ್ಞಾನ ಕಡೆ ತಿರುತ್ತದೆ. ಗೊತ್ತಾಯ್ತಾ? ಅದೇನಾಗುತ್ತೆ ಅಲ್ಟಿಮೇಟ್ ನಾನು. ಆಯ್ತಾ? ನಾನು ಹಾಗೆ ನನಗೂ ಭಗವಂತ ಕೊಡಬೇಕು, ನಾನು ಇದು ಒಳ್ಳೆದಾಗ. ಆಯ್ತಾ? ಅದೇನಾಗುತ್ತೆ, ನಾನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಭಗವಂತ ಸೆಕೆಂಡ್ರಿಯಲ್ಲಿ. ಭಗವಂತ ಶರಣ ಅಂದ್ರೆ ನಾನು ಭಗವಂತ, ನಾನು ನಿನಗೆ ಶರಣ ಅದೇ ನಾನಿದ್ದೀನಲ್ಲಿ. ನಿಮ್ಗೆ ಎಲ್ಲಿವರೆಗೆ ನಾನು ಸಮಸ್ಯೆ ಅರ್ಥ ಆಗೋದಿಲ್ವೋ, ಭಗವಂತನಿಂದ ಮುಂಚೆ ಫಸ್ಟ್ ನಾನೇ. ನನ್ನ ಭಗವಂತ, ಓ ಮೈ ಗಾಡ್, ಇವನ್ ಶಬ್ದದಲ್ಲೂ ಹಾಗೆ ಹೇಳ್ತೀರ ಓ ಮೈ ಗಾಡ್ ಅಂತ. ಅಂದ್ರೆ ಇಟ್ಸ್ ನಾಟ್ ಯುವರ್ ಗಾಡ್, ನನ್ನ ಮಾಡು ಮೈ ಗಾಡ್. ರೈಟ್? ಲವ್ ಫಾರ್ ಗಾಡ್, ಬಟ್ ಇಟ್ ಇಸ್ ಬಿಕಾಸ್ ಆಫ್ ಸೆಲ್ಫ್ ಲವ್. ಆಯ್ತಾ? ಆ ಸೆಲ್ಫ್ ಲವ್ ಇದೆಯಲ್ಲ, ಸೆಲ್ಫ್ ತಪ್ಪಾಗಿ ತಿಳ್ಕೊಂಡಿದ್ದೀರ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ಅಂತ. ಸರಿಯಾದ ಸೆಲ್ಫ್ ಆತ್ಮ ಅಂತ ತಿಳ್ಕೊಳ್ಳದೆ ಭಕ್ತಿ, ಅದೇ ಜ್ಞಾನ. ನೀವು ನಿಮ್ಮನ್ನು ನೀವು ತಿಳ್ಕೊಳ್ತೀವಿ, ಭಗವಂತನ ಹೇಗೆ ತಿಳ್ಕೊಳ್ತೀರಪ್ಪ? ನಿಮಗೆ ಬಗ್ಗೆ, ನಿಮ್ಮ ಬಗ್ಗೆ ಅಜ್ಞಾನ. ಹೌ ವಿಲ್ ನೋ ಅಬೌಟ್ ಗಾಡ್? ರೈಟ್? ಇದು ಕ್ಲಿಯರ್ ಆಯ್ತಾ? ಯಾರು ನಿಮ್ಗೆ ಯಾರ ಮೇಲೆ ಜಾಸ್ತಿ ಪ್ರೀತಿ ಅಂತ ಗೊತ್ತಾಯ್ತಾನೆ? ಹೂ ವಿ ಲವ್ ಮೋಸ್ಟ್? ಭಗವಂತನ ಭಕ್ತಿ ಅಂದರೆ ನನ್ನ ಮೇಲೆ ಪ್ರೀತಿ. ಆ ಏನೆಲ್ಲ ಹೇಳ್ಕೊಂಡು ತಿರುಗಾಡ್ತೀವಿ ನೋಡಿ. ಅಲ್ಲಲ್ಲ, ನಾನು ತಪ್ಪು ಅಂತ ಹೇಳಿಲ್ಲ, ತಪ್ಪು ಅಂತ ಹೇಳಿಲ್ಲ. ಅದು ನಿಜವಾದ ಅರ್ಥ ಏನು ಹೇಳ್ತಿದ್ರೆ, ಆಯ್ತಾ ನೋಡಿ, ಭಗವಂತನಿಗೆ ಶರಣಾಗತಿ ಆಗಬೇಕು ಅಂತ ಹೇಳಿದ್ರೆ ನಾನು ಬಿಡಬೇಕು ಅಂತ. ನಮ್ಮಲ್ಲಿ ಭಕ್ತಿಯಲ್ಲಿ ಏನಿದೆ, ನಾನು ಫಸ್ಟು, ಭಗವಂತ ನೆಕ್ಸ್ಟು.
ನಾನೇ ಇಲ್ದಿದ್ರೆ ಭಗವಂತನಿಗೆ ಶರಣಾಗತಿ ಯಾವುದು ಹೇಗೆ? ಅವಾಗ ಭಗವಂತನೇ ಎಲ್ಲ, ಅದೇ ಆತ್ಮಜ್ಞಾನ. ಆತ್ಮ ನಾನು ಭಗವಂತ ಆಗೋದಲ್ಲ, ನಾನೇ ಇಲ್ಲ ಭಗವಂತನೇ ಎಲ್ಲ, ಅದು ಆತ್ಮಜ್ಞಾನ. ನಾನು ಭಗವಂತ ಆಗಕ್ಕೆ ಸಾಧ್ಯ ಇಲ್ಲ, ನಾನು ಅನ್ನೋದು ನಾನು, ಅದು ಅಹಂಕಾರ. ನಾನು ಅನ್ನೋದು ಹೋದಾಗ ಭಗವಂತ, ಇದೇ ಜ್ಞಾನ. ಆ ಭಕ್ತಿಯಲ್ಲಿ ಮೊದಲು ಬೇಕು ಭಗವಂತ, ಭಗವಂತನಿಗೆ ಬೇಕು ಬಾ ಪ್ರೀತಿ, ಭಗವಂತನ ಪ್ರೀತಿಯೇನು, ಕಣ್ಣೀರೇನು, ಸಂತೋಷ ಏನು, ಎಲ್ಲ ಸರಿ ಆಯಿತಾ. ಅದು ಎಲ್ಲಿ ನಾನೊಂದು ಇಂಪಾರ್ಟೆಂಟ್ ಇದೆ, ಅಲ್ಲಿ ನಾನೊಂದು ಇದೆ ಹೋಗಿಲ್ಲ. ನಾನಂತ ಹೋದ್ಮೇಲೆ ಅದೇ ಭಕ್ತಿ ಜ್ಞಾನ ಆಗಿ ಪರಿವರ್ತನೆ ಆಗಿದೆ. ಅದೇ ಭಗವಂತ ನನ್ನಲ್ಲಿ ಆತ್ಮ ಆಗಿದ್ದಾನೆ, ಆತ್ಮಸ್ವರೂಪಿ, ಎಲ್ಲೋ ಭಗವತ್ ಸ್ವರೂಪ ಅಂತ ಗೊತ್ತಾಗೋದೇ ಆತ್ಮಜ್ಞಾನ. ಈಗ ಗೊತ್ತಾಗಿಲ್ಲ ಎಲ್ಲಿ ಕೇಳಿದೆ ತಾನೆ, ನಾನು ಹೋದೆ ಹೋದಿನ ಕತೆ ರೈಟ್. ನಾನು ಒಂದು ಹೋಗ್ಬೇಕು. ಅವಾಗ ಇರೋದು ಯಾರು? ಭಗವಂತನೇ ಅಲ್ಲ. ಹಾಗೆ ನಾನು ಯಾರು? ನಾನು ಯಾರೂ ಅಲ್ಲ. ಈ ದೇಹ ಯಾರ್ದು? ಭಗವಂತನ ವಾಹನ, ಇನ್ಸ್ಟ್ರೂಮೆಂಟ್. ಗೊತ್ತಾಯ್ತಾ? ಈಗ ಯಾರ್ದು ಇನ್ಸ್ಟ್ರೂಮೆಂಟ್ ಆಗಿಬಿಟ್ಟಿದೆ? ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನು. ಸೊ ಭಕ್ತಿ ಅಂದ್ರೆ ಎಲ್ಲಿ ಕ್ಲಿಯರ್ ಆಯ್ತೇನಪ್ಪ? ಆದರೆ ನಾನು ತಪ್ಪಂತ ಹೇಳ್ತಿಲ್ಲ, ಭಗವಂತನ ಭಕ್ತಿ ಏನು ಮಾಡ್ತಾರೆ, ನಮ್ಮ ಮೇಲೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಆ ಭಗವಂತನ ಒಳ್ಳೆ ಗುಣಗಳನ್ನ ನೆನ್ಪುಕೊಳ್ಳೋದು ಮಾಡ್ಕೊಳ್ತಾ ನೆನ್ ಮಾಡೋದು ಮನಸ್ಸು ಸ್ವಲ್ಪ ಪರಿಶುದ್ಧ ಆಗುತ್ತೆ. ಆದರೆ ಫೈನಲಿ ಏನಾಗಬೇಕು? ಅದೆಲ್ಲ ಪರಿಶುದ್ಧ ಆದ್ರೆ ನಾನು ಹೋಗಬೇಕು, ನಾನು ಹೋದಾಗ ಭಗವಂತ ಮಾತ್ರ ಉಳಿಬೇಕು. ಅದೇ ಆತ್ಮಜ್ಞಾನದಿಂದ ಆಗೋದು. ಹಾಂ, ಬಟ್ ಯಾರಿಗೋಸ್ಕರ? ಲವ್ ಕಂಪೇರ್ ಮಾಡಿ ಡಿವೋಷನ್ ಬೆಟರ್, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಲೈಫ್. ಅರ್ಥ ಆಯ್ತಾ? ಹಾಂ, ಅದಕ್ಕೆ ನಮ್ಮಲ್ಲಿ ಹಿಂದ್ಗಡೆ ಹಿಂದೆ ಇಷ್ಟ ದೇವತೆ ಮತ್ತು ಕುಲ ದೇವತೆ ಅಂತ ಬಂದರು. ವಾಟ್ ಈಸ್ ಇಷ್ಟ ದೇವತೆ ಗೊತ್ತಾ? ನಮಗೆ ಇಷ್ಟ ಆಗುವಂಥ ಒಂದು ದೇವಸ್ವರು. ಹಾಂ, ನಿಮಗೆ ಇಷ್ಟ ಆಗುವಂಥ ದೇವತೆ ರೈಟ್. ಯಾರಾದ್ರೂ ಇಷ್ಟ ದೇವತೆಗಳ ಬಗ್ಗೆ ಹೇಳ್ತೀರಾ? ಗಣಪತಿ ಅಂದರೆ ಇಷ್ಟ, ಶಿವ ಅಂದರೆ ಇಷ್ಟ. ನೋ, ಶಕ್ತಿ ರೈಟ್ ಅಲ್ಲ. ಇಷ್ಟ ನಮಗೆ ಎಲ್ರು ಇಷ್ಟ ದೇವತೆ ಅಂತ ಶುರು ಮಾಡ್ತಾರೆ ಎಲ್ಲರು. ಹಾಂ, ಇಷ್ಟ ಅಂದ್ರೆ ಏನು ಗೊತ್ತಾ? ನನಗೆ ಇಷ್ಟ, ಯಾಕಂದ್ರೆ ನನ್ನ ಆಸ್ಪಿರೇಷನ್ ಅದು. ನನಗೆ ಆ ದೇವತೆ ಇಷ್ಟ, ಯಾಕಂದ್ರೆ ಆ ದೇವತೆಯ ಗುಣಗಳು ನನ್ನ ಚೆನ್ನಾಗಿರ್ತವೆ, ಆ ದೇವತೆಗಳು ನನ್ನಲ್ಲಿ ಬರಲಿ ಅಂತ. ಅಂದರೆ ಈಗ ಒಬ್ಬ ಆ್ಯಕ್ಟರ್ಗೆ ಅಮಿತಾಬ್ ಬಚ್ಚನ್ ಇಸ್ ಭಾಳ, ಯಾಕಂದ್ರೆ ಅಮಿತಾಬ್ ಬಚ್ಚನಾಗಿ ನಾನು ಆಗಬೇಕು ಅಂತ ಇಷ್ಟ. ಅದೇ ಹಾಂ, ಅದಕ್ಕೆ ಇಷ್ಟ ದೇವತೆ ಅಂತ ಹೇಳೋದು. ಅರ್ಥ ಆಯ್ತಾ? ಹಾಂ, ಆ್ಯಕ್ಚುಲಿ ಯು ಆಸ್ಪೈರ್ ದಟ್ ಕ್ವಾಲಿಟಿ ಶುಡ್ ಕಮ್ ಇನ್ ಮೀ, ದಟ್ಸ್ ವೈ ಇಸ್ ಕಾಲ್ಡ್ ಇಷ್ಟ ದೇವತ ರೈಟ್. ಅನುಷ, ಸೊ ಈಗ ನಾನೊಂದು ಇವನೊಂದು ಇಷ್ಟ ದೇವತೆ ಬಗ್ಗೆ ಹೇಳ್ತೇನೆ. ಹಾಂ, ನೋಡಿ, ಇದು ಈ ಒಂದು ಇಷ್ಟ ದೇವತೆ ಅಜ್ಞಾನದಲ್ಲಿ ನಿಮ್ಮ ಅಜ್ಞಾನದಲ್ಲಿ ಇಷ್ಟ ದೇವತೆ ಭಾಳ ನಿಮ್ಗೆ ಉದ್ಧಾರ ಮಾಡ್ತಾರೆ. ನಿಮಗೆ ಆ ಇಷ್ಟ ದೇವತೆ ಅಂದ್ರೆ ಯಾಕಂತಲೂ ಗೊತ್ತಿಲ್ಲ, ಸುಮ್ಮನೆ ಇಷ್ಟ ದೇವತೆ ಅಂತ ಹೇಳ್ಕೊಂಡು ತಿರುಗಾಡ್ತೀರ. ಅರ್ಥ ಆಯ್ತಾ? ನನ್ನ ಇಷ್ಟ ದೇವತೆಯ ನಿಜವಾದ ಅರ್ಥ ಹೇಳ್ತೀನಿ. ಒಂದೊಂದು ಇಷ್ಟ ದೇವತೆಗೆ ಒಂದು ಗುಣ ಇದೆ. ಶಿವ ಅಂತ ಹೇಳಿದ್ರು ಯಾರು? ಶಿವನ ಗುಣ ಏನು? ಸಿಂಪಲ್, ವೈರಾಗ್ಯ, ಜ್ಞಾನ ರೈಟ್. ವೈರಾಗ್ಯ, ಜ್ಞಾನ. ಯಾರು ಶಿವನನ್ನ ಇಷ್ಟ ದೇವತೆ ಆಗಿ ತಿಳ್ಕೊಳ್ತಾರೋ ಆ ಶಿವನ ಗುಣಗಳು ಅವಳು ಬರ್ಲಿಕ್ಕೆ ಸಾಕ್ತವೆ. ನೀವು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಮತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ, ಅದ್ರ ಅರ್ಚಕರ ಮತ್ತೆ ಡಿಫ್ರೆನ್ಸ್ ನೋಡಿ. ವಿಷ್ಣುವಿನ ದೇವಸ್ಥಾನ ಅರ್ಚಕರು ಹತ್ತು ಅಲಂಕಾರ ಪ್ರಿಯ ಅಂತ ಅವರೇ ಹೆಸರಿಟ್ಬಿಟ್ಟಿದ್ದಾರೆ. ಪ್ರಸಾದ ಚೆನ್ನಾಗಿರುತ್ತೆ ಆಯ್ತಾ? ಅದು ಗಂಧದ ಪ್ರಸಾದ, ಗಂಧ ಸುಲಭ ಸಿಗಲ್ಲ ಮಾರ್ಕೆಟಲ್ಲಿ, ಗಂಧಕ್ಕೆ ಪ್ರೈಸ್ ಇದೆ ಮಾರ್ಕೆಟಲ್ಲಿ. ಶಿವನ ದೇವಸ್ಥಾನ ಹೋಗಿ ಇಷ್ಟು ವಿಭೂತಿ ಕೊಡ್ತಾರೆ ಅರ್ಚಕರು,
ಒಂದು ರುದ್ರಾಕ್ಷಿ ಕುದಿಗೆ ಹಾಕ್ಕೊಂಡು ಆಯ್ತಾ, ನೀವು ಇಷ್ಟ ದೇವತೆ ಏನೇನು ಗುಣಗಳಿದೆ ಅದು ನಿಮ್ಮಲ್ಲಿ ಗುಣಗಳು ಬರ್ಲಿಕ್ಕೆ ಶುರು ಆಗ್ತವೆ. ನೀವು ಇಷ್ಟ ದೇವತೆ ನಿಜವಾಗ್ಲೂ ಇಷ್ಟ ದೇವತೆ ಸಾಧನೆ ಮಾಡಿದೆ. ಸೊ ಇದು ನಮ್ಗೆ ಇಷ್ಟ ದೇವತೆ ಹಿಂದೆ ಕಾಲ ಸುಮ್ಮನೆ ಮಾಡಿಲ್ಲ, ಆ ದೇವತೆಗಳು ನಿಮ್ಮಲ್ಲಿ ಗುಣ ಬರಲೇ ಅಂತ ಇಷ್ಟ ದೇವತೆ ಆರಾಧನೆ ಮಾಡಿ ಅಂತ ಹೇಳಿದ್ದೆ ನಿಮಗೆ ಆಯ್ತಾ. ಆ ಶಕ್ತಿ ದೇವತೆ ಆರಾಧನೆ ಮಾಡಿದಾಗ ಆ ಶಕ್ತಿ ಸ್ವರೂಪ ನನ್ನಲ್ಲೇ ಬರಲಿಕ್ಕೆ ಇರುತ್ತೆ. ಶಕ್ತಿಯಲ್ಲಿ ಮೂರು ರೀತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ. ಇಚ್ಛಾಶಕ್ತಿ ಅಂದರೆ ಲಕ್ಷ್ಮಿ, ಜ್ಞಾನಶಕ್ತಿ ಅಂದರೆ ಸರಸ್ವತಿ, ಕ್ರಿಯಾಶಕ್ತಿ ಅಂದರೆ ಕಾತ್ಯಾಯಿನಿ. ಆ ದೇವತೆಗಳು ನನ್ನ ಮೂಳಿ ಬರ್ತವೆ ಆರಾಧನೆಯಿಂದ. ಗಣೇಶನ ಗುಣಗಳು ನಿಮ್ಮಲ್ಲಿ ಏನೇನು ಮೂಡಿ ಬಂತು? ಸೊ ನಿಮ್ಮಲ್ಲಿ ಗಣೇಶನ ಆರಾಧನೆ ಮಾಡಿದ್ರೆ ಆ ಜ್ಞಾನ ಶಕ್ತಿ ಮೂಡಿ ಬರ್ತದೆ. ವಿಷ್ಣುವಿನ ಆರಾಧನೆ ಮಾಡಿದ್ರೆ ಅಧಿಕಾರ ಬರ್ತದೆ. ರಾಮನ ಆರಾಧನೆ ಮಾಡಿದ್ರೆ ಧರ್ಮ. ಓಕೆ, ಅರ್ಥ ಆಯ್ತಾ? ಇವೆಲ್ಲ ನಮ್ಮಲ್ಲಿ ಮೂಡಿ ಬರ್ತವೆ, ನಾವು ಧರ್ಮ ಸ್ವರೂಪಿಯಾಗಿರ್ತೀವಿ. ರೈಟ್, ಗೊತ್ತಾಯ್ತ? ನಾನು ಯಾರು ದೇವ ದೇವತೆ ಆರಾಧನೆ ಮಾಡಿದ್ದು? ಶಿವ. ಶಿವನಿಂದ ಶುರು ಮಾಡಿದ್ದು. ಶಿವ ಅಂದ್ರೆ ನನಗೆ ಕಡೆಗೆ ವೈರಾಗ್ಯ, ಜ್ಞಾನ, ಶುದ್ಧ ಜ್ಞಾನವೇ ಶಿವ. ನಾನು ಒಂದು ಹೇಳೋ ಪ್ರತಿಯೊಂದು ಮಾತು ಕೂಡ ಶಿವ, ಶಿವನ ತತ್ವ. ಓಕೆ, ನೀವು ಶಿವನ ಸಂಪೂರ್ಣ ಆರಾಧನೆ ಮಾಡಿದ್ರೆ ಆತ್ಮಜ್ಞಾನ ಬಾಯಲ್ಲಿ ಬರ್ತಾ ಇರ್ತದೆ, ಅದೇ ಶಿವ, ಶಿವಜ್ಞಾನ. ನೀವು ಬರೀ ಶಿವ ನನಗೇನೋ ನನಗೆ ಒಳ್ಳೆ ಕೆಲಸಕ್ಕಾಗುತ್ತೆ ಇದು ಮಾಡಿದ್ರೆ ಅದು ಅದು ಆರಾಧನೆ ಅಲ್ಲ. ಆ ದೇವತೆ ಗುಣ ನಮ್ಮಲ್ಲಿ ಬರಲೇ ಅಂತ ಆರಾಧನೆ, ಅದು ತಪ್ಪಿಲ್ಲ. ಆದರೆ ನಾವು ಕರೆಕ್ಟಾಗಿ ಆ ಭಾವನೆಯಿಂದ ಮಾಡಿದ್ರೆ ಆ ಗುಣವನ್ನು ಪುನಃ ನೆನಪು ಮಾಡ್ಕೊಳ್ಳೋದು ನಿಮ್ಮಲ್ಲಿ ಬರ್ತದೆ. ಹಾ, ಕುಲದೇವತೆ ಅಂತ ಕೇಳ್ತಾರಲ್ಲಪ್ಪ, ಅದೇ ಒಂದು ಕುಲದೇವತೆ ಅಂದ್ರೆ ಬಂದಿರುತ್ತಲ್ಲ ಅದು ಏನು ಅಂತ. ಈಗ ನಾನು ಎಷ್ಟು ದೇವತೆ ಅಂತ ಹೇಳಿದೆ, ಕುಲದೇವತೆ ಅಂದ್ರೆ ಏನು ಅಂತ ನಿಮ್ಮ ಲೆಕ್ಕದಲ್ಲಿ ಈಗ. ಅದು ಏನು ಅಂತ ಕುಲದೇವತೆ, ನನಗೆ ಇಷ್ಟ ದೇವತೆ ಬಗ್ಗೆ ಹೇಳ್ದಲ್ಲ. ಸೊ ಕಾತ್ಯಾಯಿನಿ ಕುಲದೇವತೆ, ಯು ಅಂಡರ್ಸ್ಟ್ಯಾಂಡ್? ಕುಲದೇವತೆ ಏನು ನೋಡೋಣ, ವಾಟ್ ಇಸ್ ವಾಟ್ ಇಸ್ ಕುಲದೇವತೆ? ಇಷ್ಟ ದೇವತೆ, ಯು ಅಂಡರ್ಸ್ಟ್ಯಾಂಡ್? ದಿ ಡಿವೈನ್ ಕ್ವಾಲಿಟಿ ಶುಡ್ ಕಮ್ ಇನ್ ಅಸ್. ಓಕೆ, ತಪ್ಪಿಲ್ಲ. ಕುಲದೇವತೆ ಅಂದರೆ ಒಂದು ಕಮ್ಯುನಿಟಿಗೆ ಒಂದು ಕ್ವಾಲಿಟಿ ಬರಲಿ ಅಂತ ಕುಲದೇವತೆ. ಓಕೆ, ಇಡೀ ಕಮ್ಯುನಿಟಿಗೆ ಆ ಕ್ವಾಲಿಟಿ ಬರಲಿ ಅಂತ. ನಮ್ಮ ಕಮ್ಯುನಿಟಿಯ ಕುಲದೇವತೆ ಕಾತ್ಯಾಯಿನಿ ಮತ್ತು ಬಾಣೇಶ್ವರ. ಸೊ ನನ್ನ ಸಾಧನೆ ಶಿವ, ಬಾಣೇಶ್ವರ ಜ್ಞಾನ, ಆಯಿತಾ? ಕಾತ್ಯಾಯಿನಿ ಆಕ್ಷನ್ ವಿದೌಟ್ ಡೋರ್ಶಿಪ್, ದಿಸ್ ಇಸ್ ಸಾಧನೆ. ಜ್ಞಾನ ಶಿವ, ಕಾತ್ಯಾಯಿನಿ ಆಕ್ಷನ್ ವಿದೌಟ್ ಡೂವರ್ಶಿಪ್, ಅಂಡರ್ಸ್ಟ್ಯಾಂಡ್? ಬಟ್ ಅದನ್ನು ಕುಲದೇವತೆ ಅಂತ ಮಾಡಿದ್ರೆ ಯಾಕಂದರೆ ಆ ಇಡೀ ಕಮ್ಯುನಿಟಿಗೆ ಆ ಗುಣಗಳು ಬರಲಿ ಅಂತ. ಬಟ್ ಅಜ್ಞಾನದಲ್ಲಿ ಬರೋದಿಲ್ಲ, ಯಾಕಂದರೆ ಅವ್ರಿಗೆ ಅಜ್ಞಾನ. ಅವ್ರ ಆ ಕುಲದೇವತೆ ಅಂದರೆ ಏನೋ ಒಂದು ನಮಸ್ಕಾರ ಮಾಡೋದು, ಪ್ರಸಾದ ಹಣ್ಣು ತೆಗೊಳ್ಳೋದು, ಇದು ನಮಗೇನು ಒಳ್ಳೇದಾಗುತ್ತೆ ಅಂತ. ಆದರೆ ಆ ದೇವತೆಯ ಗುಣಗಳು ನಮ್ಮಲ್ಲಿ ಕಮ್ಯುನಿಟಿಯಲ್ಲಿ ಬರಲಿ ಅಂತ ಪ್ರಯತ್ನ ಇಲ್ಲ. ಅರ್ಥ ಆಯ್ತಾ? ಆದರೆ ಕುಲದೇವತೆ ಅನ್ನೋ ಇದಕ್ಕೆ ಭಯಕ್ಕೆ ಒಂದು ಇದನ್ನ ದಾಟ್ತೀರಾ? ಅಲ್ಲ, ಭಯದಿಂದ ಸಿ, ಭಯಕ್ಕೂ ಜ್ಞಾನಕ್ಕೂ ಅಲ್ಲ, ಅದು ಏನೋ ಮಾಡ್ತಾರೆ, ಅದು ಭಯ. ಜ್ಞಾನದಿಂದ ಏನಾಗುತ್ತೆ, ಆ ಇಡೀ ಕಮ್ಯುನಿಟಿಗೆ ಆ ಗುಣ ಬಂದುಬಿಡ್ತದೆ. ಗೊತ್ತಾಯ್ತಾ? ಅದಕ್ಕೋಸ್ಕರ ನಮ್ಮ ಹಿಂದಿನವರು ಇಡೀ ಕಮ್ಯುನಿಟಿನ ಉದ್ಧಾರ ಆಗಲಿಯಪ್ಪ ಈ ಕುಲದೇವತೆ ಆರಾಧನೆ ಮಾಡಿ ಅಂತ ಆ ಕಮ್ಯುನಿಟಿ ಕುಲದೇವತೆ ಅಂತ ಇಟ್ಟಿದ್ರು. ಆ ಕುಲದೇವತೆ ಗುಣಗಳು ನಿಮ್ಮ ಇಡೀ ಕಮ್ಯುನಿಟಿಯಲ್ಲಿ ಎಲ್ಲರಲ್ಲೂ ಪ್ರತಿಯೊಬ್ಬರು ಬರಲಿ ಅಂತ. ಇಷ್ಟ ದೇವತೆಯ ಗುಣ ನಿಮ್ಮಲ್ಲಿ ಇಂಡಿವಿಜುವಲ್ ಬರಲಿ, ಆ ಕುಲದೇವತೆಯ ಗುಣ ನಿಮ್ಮಲ್ಲಿ ಎಲ್ಲರಲ್ಲೂ ಬರಲಿ ಅಂತ. ಅರ್ಥ ಆಯ್ತಾ? ಕುಲದೇವತೆ. ನಾವು ಏನು ಮಾಡಿದ್ರೆ ಸುಮ್ಮನೆ ಕುಲದೇವತೆ ಮದುವೆಗೋ ಮುಂಜಿಗೋ ಹೋಗಿ ಒಂದು ನಮಸ್ಕಾರ ಮಾಡೋದು ಪ್ರಸಾದ, ಹಾಗಲ್ಲ ಅದು. ಆ ಕುಲದೇವತೆಯ ಬಗ್ಗೆ ಸದಾ ಚಿಂತನೆ ಮಾಡಿದಾಗ ಆ ಕುಲದೇವತೆಯ ಗುಣ ಇಡೀ ಕುಟುಂಬದಲ್ಲಿ ಬರ್ತದೆ, ಒಬ್ಬರಿಗೆ ಇಂಡಿವಿಜುವಲ್ಗೋಸ್ಕರ ಅಲ್ಲ. ಈ ದೇವತಾ ಆರಾಧನೆ ನಮ್ಮ ದೈವಿ ಶಕ್ತಿ ನಮ್ಮಲ್ಲಿ ಮೂಡಿ ಬರಲಿಕ್ಕೆ, ಡಿವೈನ್ ಪವರ್ಸ್. ಇಲ್ಲಿ ನಮ್ಮಲ್ಲಿ ಏನಾಗ್ಬಿಡಿದೆ ಈಗ, ಆಸುರಿ ಶಕ್ತಿ, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭ, ಇವು ಆಸುರಿ ಶಕ್ತಿ. ನಮ್ಮಲ್ಲಿ ಯಾವ್ದು ಜಾಸ್ತಿ ಆಗಿದೆ?
ತುಂಬ ಯೋಚನೆ ರೀ, ಹಾಂ, ತುಂಬ ಯೋಚನೆ, ಲಾಟ್ ಆಫ್ ಥಾಟ್ಸ್. ಏನದು? ಅದಕ್ಕೆ ಹಿಂದಿನ ಕಾಲದಲ್ಲಿ ಹೆಸರು ಕೊಡಿ, ರಕ್ತ ಬೀಜಾಸುರ ಅಂತ. ಚಂಡ, ನಾನು ನವರಾತ್ರಿ ಕ್ಲಾಸ್ ಮಾಡಿದ್ದೆ ಕೇಳಿದ್ರಾ, ಚಂಡ ಮುಂಡ ರಕ್ತ ಬೀಜಾಸುರ ಅವರೆಲ್ಲ ಎಲ್ಲ ಕೂತ್ಕೊಂಡು ಏನೋ ತೊಂದರೆ ಕೊಡ್ತಾರೆ ತಿಳ್ಕೊಬಿಡಿ. ನಮ್ಮ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಬರೀ ಒಳ್ಳೆಯ ಯೋಚನೆಗಳಿಗೆ ದೇವತೆಗಳು ಅಂತ ಹೇಳೋದು, ಕೆಟ್ಟ ಯೋಚನೆಗಳಿಗೆ ಅಸುರ ಅಂತ ಹೇಳೋದು. ಆ ಆತ್ಮದ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಕತ್ತರಿಸಾಗ್ಬಿಡ್ಬೇಕು. ಅದೇ ಲಕ್ಷ್ಮೀ ದುರ್ಗಾ ಸರಸ್ವತಿ. ಸೊ ನಿಮ್ಮಲ್ಲಿ ಯಾವ ಯಾರು ಜಾಸ್ತಿ ಇದ್ದಾರೆ, ದೇವತೆಗಳು ಅಸುರರು? ಅಲ್ಲ, ಕಡೆಗೆ ಯಾರಿಗೆ ಸೀಟ್ ಯಾರಿಗೆ? ಹಾ, ನವರಾತ್ರಿ ನವರಾತ್ರಿ ನಾನು ಸತ್ಸಂಗದ ಕೇಳಿ ಅಲ್ಲ ಸ್ವಲ್ಪ, ಓಕೆ, ನವರಾತ್ರಿ ಸಂಗ ಕೇಳಿದ್ರ ಇಲ್ಲ, ಅರ್ಥ ಆಯ್ತಾ? ನಾವು ನಮ್ಮ ಕಥೆಯಲ್ಲಿ ಅಸುರನು ಎಲ್ಲೋ ಇದ್ದಾರೆ, ದೇವಿ ಎಲ್ಲೋ ಇದ್ದಾರೆ ಅಂತ. ದೇವಿ ಎಲ್ಲೂ ಇಲ್ಲ, ಇಲ್ಲೇ ಯಾ ದೇವಿ ಸರ್ವಭೂತೇಶು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಶು ಶುದಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಶು ನಿದ್ರಾರೂಪೇಣ ಸಂಸ್ಥಿತ ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಸೊ ದೇವಿ ದೇವಿ ಅಂತ ಪೂಜೆ ಮಾಡಿದ್ರಲ್ಲಪ್ಪ, ಬುದ್ಧಿಯ ರೂಪದಲ್ಲಿ ನಿಮ್ಮಲ್ಲಿದ್ದಾಳೆ ದೇವಿ, ಲಜ್ಜೆಯ ರೂಪದಲ್ಲಿ ನಿಮ್ಮಲ್ಲಿದ್ದಾಳೆ ದೇವಿ, ಹಸಿವಿನ ರೂಪದಲ್ಲಿ ನಿಮ್ಮಲ್ಲಿದ್ದಾಳೆ ದೇವಿ, ಆಯ್ತಾ? ಭ್ರಾಂತಿಯ ರೂಪದಲ್ಲಿ ನಿಮ್ಮಲ್ಲಿದ್ದಾಳೆ. ಸೊ ನಿಮ್ಮಲ್ಲಿ ಏನು ಇದೆ ನೀವು ತಗೊಂಡಿದ್ರೆ ಅದೆಲ್ಲ ದೇವಿ. ನೀವು ದೇವಿ ಏನು ಆರಾಧನೆ ಮಾಡ್ತೀರ ಹೇಳಿ ನಮಗೆ? ನಿಮ್ಮ ಕಲ್ಪನೆ ದೇವಿ ಎಲ್ಲೋ ಕುತ್ಕೊಂಡು ಏನೋ ಮಾಡ್ತಂತ. ನಿಮ್ಮಲ್ಲಿ ಆಗ್ತಾರೋ ಪ್ರತಿಯೊಂದು ಕ್ರಿಯೆಯೂ ದೇವಿ. ನಿಮ್ಮ ಕೈ ಮೂವ್ ಆಗ್ತದೆ ಅದು ಕಾತ್ಯಾಯಿನಿ, ಬುದ್ಧಿ ಕೆಲಸ ಮಾಡ್ತದೆ ಸರಸ್ವತಿ, ಮನಸ್ಸಿನ ಆಶೆಗಳು ಬರ್ತವೆ ಅದು ಲಕ್ಷ್ಮಿ. ದೇವಿ ನಮ್ಮಲ್ಲಿ ಕಣಕಣಗಳು ತುಂಬಿ ಹೋಗ್ಬಿಟ್ಟಿದೆ, ಅದು ನಮ್ಗೆ ಮರ್ತೋಗ್ಬಿಟ್ಟಿದೆ. ಅದೇ ಅಸುರಿ ಬುದ್ಧಿ. ಆ ಅಸುರನ್ನು ಕತ್ತರಿಸಿ ಹಾಕೋದು ಎಲ್ಲಿಂದ? ಹ್ಯಾಕ್ ಕತ್ತರಿಸಿ ಹಾಕೋದು? ಜ್ಞಾನ ಖಡ್ಗದಿಂದ. ಅದು ಅದು ವಿಜಯದಶಮಿ, ಗೊತ್ತಾಯ್ತಾ? ಮತ್ತೆ ನೀವು ಏನು ಮಾಡಿದ್ರೆ ಹೋಗಲ್ಲ ಅದು. ಯೋಚನೆ ಹೋಗ್ಬೇಕ್ರಿ ಸ್ವಾಮಿ, ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕು, ಎಲ್ಲಿ ಹೋಗೋದು? ಅದು ಹೋಗಲ್ಲ. ಸೈಕ್ಯಾಟ್ರಿಸ್ಟ್ ಹೋಗ್ತೀರಿ, ಪಾಪ ಅವ್ರಿಗೂ ವ್ಯಾಪಾರ, ನಿಮಗೂ ವ್ಯಾಪಾರ, ಹೋಗಲ್ಲ. ಅದು ಜ್ಞಾನದಿಂದಲೇ ಹೋಗ್ಬೇಕು, ಗೊತ್ತಾಯ್ತಾ? ಎಂಥ ಜ್ಞಾನ ಅದು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಈ ಜ್ಞಾನ ಸರಿಯಾಗಿ ಇಳಿಬೇಕು ಒಳಗೆ. ಆ ಸರಿಯಾಗಿ ಇಳಿದಕ್ಕೆ ಸರಸ್ವತಿ ಅಂತ ಹೇಳೋದು. ಆ ಸರಸ್ವತಿಯಲ್ಲಿ ಅದಕ್ಕೆ ಆ ಪರಾವಿದ್ಯೆ ಅಂತ ಹೇಳೋದು, ಅಂದರೆ ಆತ್ಮಜ್ಞಾನ ವಿದ್ಯೆ ಹೋಗಬೇಕು. ಇದು ಅಪರಾವಿದ್ಯೆ ಬೇಕು ಹೊಟ್ಟೆ ಪಾಡಿಗೆ, ಅದು ಮನಸ್ಸೆಲ್ಲ ಹೊರಗೆ ಹೋಗುತ್ತಲ್ಲ, ಗೊತ್ತಾಯ್ತಾ? ಅದೇ ನವರಾತ್ರಿ, ಅದೇ ವಿಜಯದಶಮಿ. ಮಾಡಿದ್ರೆ ಹಬ್ಬ ಕರೆಕ್ಟಾಗಿ ಕರೆಕ್ಟಾಗಿ ಮಾಡಿದೆ. ಕ್ಲಾಸಿಗೆ ಯಾಕೆ ಬಂದ್ರಿ? ವಿಜಯದಶಮಿ ದಿವಸ ರಾವಣನ ಥರ ಕತ್ತರಿಸಾಕ್ಬಿಡಬೇಕಾಯ್ತು, ಗೊತ್ತಾಯ್ತಾ? ಹಿಂದಿನ ಕಾಲದ ಅಸುರರು ಅಂತ ಹೇಳಿದ್ರೆ ಅವ್ರು ವ್ಯಕ್ತಿಗಳಲ್ಲ, ನಮ್ಮ ಬುದ್ಧಿಯಲ್ಲಿ ಬರೋ ಕೆಟ್ಟ ಯೋಚನೆಗಳು ಅಸುರು ಅಂತ ಹೇಳೋದು, ನಮ್ಮ ಬುದ್ಧಿಯಲ್ಲಿ ಬರೋ ಒಳ್ಳೆ ಯೋಚನೆಗಳು ದೇವತೆಗಳು ಅಂತ ಹೇಳೋದು. ಅವ್ರು ಎಲ್ಲರೂ ದೇವತೆಗಳು ಅಸುರು ಅಂತ ಹೇಳಿದ್ರು ಯಾಕಂದರೆ ನಮ್ಮ ತಲೆಯಲ್ಲಿ ಮಾತ್ರ ಎಲ್ಲರಲ್ಲೇ ಬರ್ತಾರೆ ಅವರು. ಇಟ್ಸ್ ನಾಟ್ ಇಂಡಿವಿಜುವಲ್ ಅಷ್ಟೇ. ಶಕ್ತಿ ಅಂದರೆ ಒಬ್ಬರು ವ್ಯಕ್ತಿ ಅಲ್ಲ, ಅದು ಶಕ್ತಿ ಅಂದರೆ ಆ ಎಲ್ಲರ ತಲೆಯಲ್ಲಿ ಬರ್ತಾರೆ. ಅದು ಇಟ್ಸ್ ಯೂನಿವರ್ಸಲ್, ನಾಟ್ ಇಂಡಿವಿಜುವಲ್. ನಂದೇ ನನ್ನ ನನ್ನೊಳಗೆ ಮಾತ್ರ ದೇವಿ ಇದೆ ಅಂತ ತಿಳ್ಕೊಬಿಡಿ. ಎಲ್ಲರೂ ಆ ನಾಯಿಗೂ ಹಸಿವು ಆಗುತ್ತೆ, ಅದು ದೇವಿನೇ, ಗೊತ್ತಾಯ್ತಾ? ವಾಟ್ ಈಸ್ ಯೂನಿವರ್ಸಲ್ ಇಸ್ ಕಾಲ್ಡ್ ದೇವಿ, ರೈಟ್? ವಾಟ್ ಈಸ್ ಇಂಡಿವಿಜುವಲ್ ಇಸ್ ಕಾಲ್ಡ್ ಭ್ರಮೆ, ಭ್ರಾಂತಿ.